कंट्रोल चार्ट्स अरे वेरियबल्स के कंट्रोल चार्ट्स यहाँ कंस्ट्रक्ट अरे कंट्रोल लिमिट्स ऐन अंत नोड़ी फॉर एक्स बार चार्ट एंड आर चार्ट बिकॉज एक्स बार चार्ट मत आर चार्ट ना यूज फॉर द इनो कंस्ट्रक्शन ऑफ वेरियबल्स यूज सो अदे तरह कंट्रोल चार्ट्स फॉर अट्रिब्यूट्स अरे यहाँ बरते आगे नोड़वल एन पी चार्ट और अथवा डी चार्ट अंत बरते फॉर नंबर ऑफ डिफेक्टिव्स सो निम्हे प्रॉब्लम स्टेटमेंटली डिफेक्टिव्स अंत कूड़ा बंदरू नम्बली ऐन नेनपिटू एन पी और डी चार्टन नावली यूज नेनपिटू बिकॉज इट ईज स्पेसिफिकली फॉर नंबर ऑफ डिफेक्टिव्स के सो इन सम केसस् वि मियर्ली वॉन्ट टू असेस् वेदर अ सर्टन ईटम ईज डिफेक्टिव और नाट ಸೋ ಒನ್ ಪರ್ಟಿಕ್ಯುಲರ್ ಐಟಮ್ ಡಿಫೆಕ್ಟಿವ್ ಇದೆಯಾ ಇಲ್ವಾ ಅಂತ ನಮಗೆ ಬೇಕಾಗಿರುತ್ತೆ ಸಪೋಸ್ ಕೆ ಸ್ಯಾಂಪಲ್ಸ್ ಆಫ್ ಸೈಜ್ ಎನ್ ಆರ್ ಡ್ರಾನ್ ಆಟ್ ರೆಗ್ಯುಲರ್ ಇಂಟರ್ವಲ್ಸ್ ಆ್ಯಂಡ್ ಡಿ ಈಸ್ ದ ನಂಬರ್ ಆಫ್ ಡಿಫೆಕ್ಟಿವ್ಸ್ ಇನ್ ಈಚ್ ಆಫ್ ದೀಸ್ ಸ್ಯಾಂಪಲ್ಸ್ ದೆನ್ ಡಿ ನಂಬರ್ ಆಫ್ ಡಿಫೆಕ್ಟಿವ್ಸ್ ಫಾಲೋಸ್ ಅ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಈಸ್ ಈಕ್ವಲ್ಸ್ ಟು ಎನ್ ಪಿ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಕ್ಯೂ ವೇರ್ ಪಿ ಈಸ್ ದ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ ಆರ್ ಫ್ರ್ಯಾಕ್ಷನ್ ಡಿಫೆಕ್ಟಿವ್ ಸೊ ನಮಗಿಲ್ಲಿ ಇವಾಗ ಸ್ಯಾಂಪಲ್ ಸೈಜು ಎನ್ ಇರುತ್ತೆ ಆ್ಯಂಡ್ ಆ ಥರ ಕೆ ಸ್ಯಾಂಪಲ್ಸ್ ಅಂದರೆ ಫೈವ್ ಸ್ಯಾಂಪಲ್ಸ್ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಫೈವ್ ಸ್ಯಾಂಪಲ್ಸ್ ಫೈವ್ ಸ್ಯಾಂಪಲ್ಸ್ ಇರುತ್ತಲ್ಲ ಅದನ್ನೇ ಅದೇ ಥರ ಹಂತದ್ದು ಹತ್ತು ಬಾಕ್ಸಸ್ ಇರುತ್ತೆ ಅಂದರೆ ಫೈವ್ ಸ್ಯಾಂಪಲ್ಸ್ ಫೈವ್ ಇದ್ದಿದ್ದು ಹತ್ತು ಬಾಕ್ಸಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಮತ್ತು ಅದನ್ನ ನಾವು ರೆಗ್ಯುಲರ್ ಇಂಟರ್ವಲ್ ಟೈಮಲ್ಲಿ ನಾವು ತೊಗೊಳ್ತಿರ್ತೇವೆ ಮತ್ತು ಇವಾಗ ಐದು ಸ್ಯಾಂಪಲಲ್ಲಿ ಒಂದು ಡಿಫೆಕ್ಟಿವ್ ಇರುತ್ತೆ ಅಂತ ಅಂದ್ಕೊಳ್ಳಿ ಅಂದರೆ ಡಿ ಡಿಫೆಕ್ಟಿವ್ಸ್ ಇರುತ್ತೆ ಆ ಸ್ಯಾಂಪಲ್ಸಲ್ಲಿ ಸೊ ಹಾಗಿದ್ದಾಗ ನಾವು ಏನಂತ ಹೇಳ್ತೇವೆ ಇದು ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡುತ್ತೆ ಅಂತ ಹೇಳ್ತೇವೆ ಆ್ಯಂಡ್ ಮೀನ್ ಏನಾಗುತ್ತೆ ಇಲ್ಲಿ ಈಸ್ ಈಕ್ವಲ್ಸ್ ಟು ಎನ್ ಪಿ ಆಗುತ್ತೆ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಕ್ಯೂ ಆಗುತ್ತೆ ವೇರ್ ಪಿ ಅಂತಂದರೆ ಫ್ರ್ಯಾಕ್ಷನ್ ಡಿಫೆಕ್ಟಿವ್ ಅಥವಾ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ ಅಂತ ಹೇಳ್ತೇವೆ ಸೊ ಕಂಟ್ರೋಲ್ ಲಿಮಿಟ್ಸ್ ಫಾರ್ ಎನ್ ಪಿ ಚಾರ್ಟ್ ಸೊ ಹೀಗೆ ಈ ಎನ್ ಪಿ ಚಾರ್ಟ್ ಅಥವಾ ಡಿ ಚಾರ್ಟ್ಗೆ ಕಂಟ್ರೋಲ್ ಲಿಮಿಟ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೆಂಟ್ರಲ್ ಲೈನ್ ಸೊ ಇವಾಗ ಸೆಂಟ್ರಲ್ ಲೈನ್ಗೆ ಸ್ಟ್ಯಾಂಡರ್ಡ್ಸ್ ನಮಗೆ ಕೊಟ್ಟಾಗ ಅಂದರೆ ಸ್ಟ್ಯಾಂಡರ್ಡ್ಸ್ ಗೊತ್ತಿದ್ದಾಗ ಸೊ ಕಂಟ್ರೋಲ್ ಲೈನ್ಗೆ ಏನು ಬರುತ್ತೆ ಎನ್ ಪಿ ಡ್ಯಾಶ್ ಅಂತ ಬರುತ್ತೆ ಇದು ವ್ಯಾಲ್ಯೂ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲದಾಗ ಎನ್ ಪಿ ಬಾರ್ ಅಂತ ಅದೇ ಥರ ಲೋವರ್ ಕಂಟ್ರೋಲ್ ಲಿಮಿಟ್ಗೆ ಎನ್ ಪಿ ಡ್ಯಾಶ್ ಮೈನಸ್ ತ್ರೀ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಸೊ ಎಲ್ಲದರದ್ದು ಆಲ್ಮೋಸ್ಟ್ ಫಾರ್ಮುಲಾ ಸೇಮ್ ಇದೆ ಓನ್ಲಿ ಥಿಂಗ್ ನಾವು ವೇರಿಯೇಬಲ್ಸ್ ಅಷ್ಟೇ ಚೇಂಜ್ ಇರ್ತೀವಿ ಇವಾಗ ಒಂದು ಕಡೆ ಪಿ ಡ್ಯಾಶ್ ಇರುತ್ತೆ ಸ್ಟ್ಯಾಂಡರ್ಡ್ಸ್ ಗೊತ್ತಿದ್ದಾಗ ಪಿ ಡ್ಯಾಶ್ ಇರುತ್ತೆ ಗೊತ್ತಿರೋದಾಗ ಪಿ ಬಾರ್ ಇರುತ್ತೆ ಅದೇ ಥರ ಎಕ್ಸ್ ಬಾರ್ ಇರುತ್ತೆ ಗೊತ್ತಿಲ್ಲದಾಗ ಎಕ್ಸ್ ಡಬಲ್ ಬಾರ್ ಈ ಥರ ಹೀಗೆಲ್ಲ ಇರುತ್ತೆ ಸೊ ಜಸ್ಟ್ ಅದನ್ನಷ್ಟು ನೆನ್ಪಿಟ್ಕೊಳ್ಳಿ ಯಾವುದನ್ನು ಯಾವ ಥರ ಬರಿಬೇಕಂತ ಅದು ಬಿಟ್ಟರೆ ಉಳಿದಿದ್ದ ಫಾರ್ಮುಲಾ ಎಲ್ಲ ಕೂಡ ಸೇಮ್ ಇದೆ ಸೊ ಅದೇ ಥರ ಸ್ಟ್ಯಾಂಡರ್ಡ್ಸ್ ಗೊತ್ತಿರದಾಗ ಎನ್ ಪಿ ಬಾರ್ ಮೈನಸ್ ತ್ರೀ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಬಾರ್ ಕ್ಯೂ ಬಾರ್ ಅಂತ ಫಾರ್ ಲೋವರ್ ಕಂಟ್ರೋಲ್ ಲಿಮಿಟ್ಗೆ ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ ಎನ್ ಪಿ ಡ್ಯಾಶ್ ಪ್ಲಸ್ ತ್ರೀ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಮತ್ತು ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲದಾಗ ಎನ್ ಪಿ ಬಾರ್ ಪ್ಲಸ್ ತ್ರೀ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಬಾರ್ ಕ್ಯೂ ಬಾರ್ ವೇರ್ ಪಿ ಡ್ಯಾಶ್ ಈಸ್ ದ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ ಇಫ್ ದ ಪ್ಯಾರಾಮೀಟರ್ ಈಸ್ ನಾಟ್ ನೌನ್ ಸಪೋಸ್ ಅ ಸೀರೀಸ್ ಆಫ್ ಕೆ ಇಂಡಿಪೆಂಡೆಂಟ್ ಸ್ಯಾಂಪಲ್ಸ್ ಈಚ್ ಆಫ್ ಸೈಜ್ ಎನ್ ಈಸ್ ಸೆಲೆಕ್ಟೆಡ್ ಫಾರ್ ಅ ಪರ್ಟಿಕ್ಯುಲರ್ ಪ್ರೊಸೆಸ್ ಲೆಟ್ ಡಿ ಡಿನೋಟ್ ದ ನಂಬರ್ ಆಫ್ ಡಿಫೆಕ್ಟಿವ್ ಐಟಮ್ಸ್ ಇನ್ ದ ಸ್ಯಾಂಪಲ್ ಫಾರ್ ಅ ಪ್ರೊಸೆಸ್ ಇನ್ ಕಂಟ್ರೋಲ್ ಪಿ ಬಾರ್ ದ ಮೀನ್ ಆಫ್ ಸ್ಯಾಂಪಲ್ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಸಮೇಷನ್ ಡಿ ಬೈ ಎನ್ ಇಂಟು ಕೆ ಸೊ ಅಂದರೆ ಇವಾಗ ನಮಗೆ ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲದಾಗ ಅಂದರೆ ಡೇಟಾ ಕೊಟ್ಟಿದ್ದಾರೆ ಸೊ ಡೇಟಾನಿಂದ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಪ್ರೊಪೋರ್ಷನನ್ನು ಯಾವ ಥರ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಟೋಟಲ್ ನಂಬರ್ ಆಫ್ ಡಿಫೆಕ್ಟಿವ್ ಐಟಮ್ಸ್ ಡಿವೈಡೆಡ್ ಅಂದರೆ ಸಮೇಷನ್ ಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇನ್ ಕೆ ಸ್ಯಾಂಪಲ್ಸ್ ಅಂತ ಅಂದರೆ ಎನ್ ಇಂಟು ಕೆ ಅಂತ ಮಾಡ್ತೇವೆ ಸೊ ನಾವು ಎಕ್ಸಾಂಪಲ್ ಸಾಲ್ವ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಮತ್ತು ಸಿ ಚಾರ್ಟ್ ಫಾರ್ ನಂಬರ್ ಆಫ್ ಡಿಫೆಕ್ಟ್ಸ್ ಸೊ ಸಿ ಚಾರ್ಟ್ನ ಯಾವ ಥರ ಯಾವ ಥರ ಯೂಸ್ ಮಾಡ್ತೀವಿ ಸಿ ಚಾರ್ಟ್ಸ್ ಆರ್ ಯೂಸ್ ಟು ಮಾನಿಟರ್ ಆ್ಯಂಡ್ ಟು ಕಂಟ್ರೋಲ್ ದ ನಂಬರ್ ಆಫ್ ಡಿಫೆಕ್ಟ್ಸ್ ಪರ್ ಯೂನಿಟ್ ಸೊ ಅಲ್ಲಿ ಇವಾಗ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಎನ್ ಪಿ ಚಾರ್ಟೇ ಬೇರೆ ಸಿ ಚಾರ್ಟೇ ಬೇರೆ ಎನ್ ಪಿ ಚಾರ್ಟ್ ಹೆಸರಲ್ಲೇ ಇದೆ ಎನ್ ಪಿ ಅಂದ್ರೇನು ಕೆ ಸ್ಯಾಂಪಲ್ಸ್ ಇರುತ್ತೆ ಅಂದರೆ ಕೆ
ಏನು ಎನ್ ಸ್ಯಾಂಪಲ್ಸ್ ಇರ್ತಕ್ಕಂಥದ್ದು ಅಂದರೆ ಆ ಸ್ಯಾಂಪಲಲ್ಲಿ ಎನ್ ಇರುತ್ತೆ, ಸ್ಯಾಂಪಲ್ ಸೈಜ್ ಏನಿರುತ್ತೆ ಎನ್ ಇರುತ್ತೆ, ಅಂಥದ್ದು ಕೆ ಸ್ಯಾಂಪಲ್ಸ್ ಇರುತ್ತೆ. ಹಂಗಿದ್ದಾಗ ಅವಾಗ ಏನಾಗುತ್ತೆ, ಅದು ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಫಾಲೋ ಆಗಿ ಮೀನ್ ಇಸ್ ಈಕ್ವಲ್ಸ್ ಟು ಎನ್ ಪಿ ಆಗುತ್ತೆ, ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಕ್ಯೂ ಆಗುತ್ತೆ. ಅಲ್ಲಿ ಏನು ಎವ್ರಿ ಸ್ಯಾಂಪಲ್ನಲ್ಲಿ ಡಿಫೆಕ್ಟಿವ್ ಇರುತ್ತೆ, ಸೊ ಎವ್ರಿ ಸ್ಯಾಂಪಲಲ್ಲಿ ಡಿ ಡಿಫೆಕ್ಟಿವ್ ಇರುತ್ತೆ ಅಂದಾಗ ನಾವು ಸಿ ಎನ್ ಪಿ ಚಾರ್ಟನ್ನು ಯೂಸ್ ಮಾಡಬೇಕು. ಬಟ್ ಇಲ್ಲಿ ಸಿ ಚಾರ್ಟ್ ಆ ಥರ ಆಗಲ್ಲ. ಸಿ ಚಾರ್ಟ್ ಏನು, ನಂಬರ್ ಆಫ್ ಡಿಫೆಕ್ಟ್ಸ್ ಪರ್ ಯೂನಿಟ್ಗೆ, ಪರ್ ಯೂನಿಟಲ್ಲಿ ಎಷ್ಟು ಡಿಫೆಕ್ಟ್ಸ್ ಇದೆ ಅಂತ ನಾವು ನೋಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಸಿ ಚಾರ್ಟನ್ನು ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎನ್ ಪಿ ಚಾರ್ಟಲ್ಲಿ ಎರಡು ಪ್ಯಾರಾಮೀಟರ್ಸ್ ಬರುತ್ತೆ, ಎನ್ ಆ್ಯಂಡ್ ಪಿ ಅಂತ. ಬಟ್ ಸಿ ಚಾರ್ಟಲ್ಲಿ ಒಂದೇ ಪ್ಯಾರಾಮೀಟರ್ ಬರುತ್ತೆ, ಲ್ಯಾಮ್ಡ ಅಥವಾ ಸಿ ಅಂತ ನಿಮಗೆ ಮುಂದೆ ಬರುತ್ತೆ, ಗೊತ್ತಾಗುತ್ತೆ. ಇನ್ ಮೆನಿ ಕ್ವಾಲಿಟಿ ಕಂಟ್ರೋಲ್ ಪ್ರಾಬ್ಲಮ್ಸ್ ದ ಪರ್ಟಿಕ್ಯುಲರ್ ಐಟಮ್ ಬೀಯಿಂಗ್ ಸಬ್ಜೆಕ್ಟೆಡ್ ಟು ಇನ್ಸ್ಪೆಕ್ಷನ್ ಮೇ ಹ್ಯಾವ್ ಮೋರ್ ದೆನ್ ಒನ್ ಡಿಫೆಕ್ಟ್. ಲೆಟ್ ಸಿ ಡಿನೋಟ್ ದ ನಂಬರ್ ಆಫ್ ಡಿಫೆಕ್ಟ್ಸ್ ಅಬ್ಸರ್ವ್ಡ್ ಇನ್ ಈಚ್ ದ ಕೇ ಸ್ಯಾಂಪಲ್ಸ್. ಸೊ ಸಿ ಅನ್ನೋದು ಏನಾಗುತ್ತೆ, ಆ ಕೇ ಸ್ಯಾಂಪಲ್ಸಲ್ಲಿ ಡಿಫೆಕ್ಟ್ಸನ್ನು ಅದು ರಿಪ್ರೆಸೆಂಟ್ ಮಾಡುತ್ತೆ. ದೆನ್ ಸಿ ಫಾಲೋಸ್ ಪಾಯ್ಸನ್ ವೇರಿಯೇಟ್ ವಿತ್ ಪ್ಯಾರಾಮೀಟರ್ ಲ್ಯಾಮ್ಡ ಡ್ಯಾಶ್, ವೇರ್ ಲ್ಯಾಮ್ಡ ಡ್ಯಾಶ್ ಈಸ್ ದ ಎವರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಪರ್ ಯೂನಿಟ್. ಲ್ಯಾಮ್ಡ ಡ್ಯಾಶ್ ಅಂದ್ರೇನು, ಪರ್ ಯೂನಿಟ್ಗೆ ಎಷ್ಟು ಡಿಫೆಕ್ಟಿವ್ ಇದೆ ಅಂತ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈ ಸಿ ಚಾರ್ಟ್ಗೆ ಕಂಟ್ರೋಲ್ ಲಿಮಿಟ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೆಂಟ್ರಲ್ ಲೈನ್ ಏನು ಬರುತ್ತೆ, ಸ್ಟ್ಯಾಂಡರ್ಡ್ಸ್ ಗೊತ್ತಿದ್ದಾಗ ಲ್ಯಾಮ್ಡ ಡ್ಯಾಶ್ ಬರುತ್ತೆ, ಅದೇ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲಾರ್ದಾಗ ಸಿ ಬಾರ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಲೋವರ್ ಕಂಟ್ರೋಲ್ ಲಿಮಿಟ್ಗೆ ಲ್ಯಾಮ್ಡ ಡ್ಯಾಶ್ ಮೈನಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಲ್ಯಾಮ್ಡ ಡ್ಯಾಶ್. ಸೊ ನೀವು ಈ ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ಳಿ, ಎಲ್ಲ ಸೇಮ್ ಇದೆ ಅಂತ ಹೇಳ್ತಿದ್ದೀನಿ. ಸೊ ಅದೇ ಥರ ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲದಾಗ ಸಿ ಬಾರ್ ಮೈನಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ ಬಾರ್, ಅಪ್ಪರ್ ಕಂಟ್ರೋಲ್ ಲಿಮಿಟು ಲ್ಯಾಮ್ಡ ಡ್ಯಾಶ್ ಪ್ಲಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಲ್ಯಾಮ್ಡ ಡ್ಯಾಶ್. ವೆನ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್, ಸಿ ಬಾರ್ ಪ್ಲಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ ಬಾರ್, ವೇರ್ ಸಿ ಬಾರ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಸಿ ಡಿವೈಡೆಡ್ ಬೈ ಕೆ, ಅಂದರೆ ಇಟ್ ಇಸ್ ದ ಎವರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಅಂತ ಹೇಳ್ತೇವೆ. ಇಂಟರ್ಪ್ರಿಟೇಷನ್ ಆಫ್ ಕಂಟ್ರೋಲ್ ಚಾರ್ಟ್ಸ್. ಸೊ ದ ಪರ್ಪಸ್ ಆಫ್ ಯೂಸಿಂಗ್ ಕಂಟ್ರೋಲ್ ಚಾರ್ಟ್ ಈಸ್ ಟು ಡಿಟೆಕ್ಟ್ ವೇರಿಯೇಷನ್ ಡ್ಯೂ ಟು ಅಸೈನೇಬಲ್ ಕಾಸಸ್, ಅಂದರೆ ಅಸೈನೇಬಲ್ ಕಾಸಸ್ ಇರುತ್ತಲ್ಲ, ಅಂದರೆ ಫ್ಲಕ್ಚುಯೇಷನ್ಸಿಂದ ಆಗಿರ್ಬೋದು, ಲ್ಯಾಕ್ ಆಫ್ ಟ್ರೈನಿಂಗಿಂದ. ಸೊ ಏನೇನು ಇರುತ್ತಲ್ಲ ಅದರಿಂದ ಏನೇ ನಮಗೆ ವೇರಿಯೇಷನ್ ಆಗಿದೆ, ಏನೇನು ಡಿಫೆಕ್ಟ್ ಆಗಿದೆ ಅಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಇದು ಕಂಟ್ರೋಲ್ ಚಾರ್ಟ್ಸು ಯೂಸ್ ಆಗುತ್ತೆ. ಇಫ್ ನೋ ಪಾಯಿಂಟ್ಸ್ ಔಟ್ಸೈಡ್, ಇವಾಗ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಈ ಕಂಟ್ರೋಲ್ ಚಾರ್ಟ್ಸ್ ಯಾವ ಥರ ಯೂಸ್ ಆಗುತ್ತೆ ಟು ಡಿಟೆಕ್ಟ್ ದ ವೇರಿಯೇಷನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ದ ಫಾಲೋಯಿಂಗ್ ಸಿಚುವೇಷನ್ಸ್ ಇಂಡಿಕೇಟ್ ವೆದರ್ ಅ ಪ್ರೊಸೆಸ್ ಈಸ್ ಇನ್ ಕಂಟ್ರೋಲ್, ಅಂದರೆ ಪ್ರೊಸೆಸ್ ಕಂಟ್ರೋಲಲ್ಲಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ. ಇಫ್ ನೋ ಪಾಯಿಂಟ್ಸ್ ಲೈಸ್ ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್ಸ್ ದ ಪ್ರೊಸೆಸ್ ಈಸ್ ಅಂಡರ್ ಕಂಟ್ರೋಲ್, ಅಂದರೆ ನಮಗೆ ಕಂಟ್ರೋಲ್ ಲಿಮಿಟ್ಸ್ ಇರುತ್ತಲ್ಲ ಇರ್ತಾವಲ್ಲ, ಅಂದರೆ ಚಾರ್ಟ್ಸ್ ನೋಡಿದ್ರಲ್ಲ ನಿಮಗೆ ಕಂಟ್ರೋಲ್ ಚಾರ್ಟ್, ಅಂದರೆ ಸೆಂಟ್ರಲ್ ಲೈನ್ ಇರುತ್ತೆ, ಅಪ್ಪರ್ ಕಂಟ್ರೋಲ್ ಲಿಮಿಟ್ ಇರುತ್ತೆ, ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಇರುತ್ತೆ. ಸೊ ಆ ಪಾಯಿಂಟ್ಸ್ ಎಲ್ಲ ಏನು ಬಂದಿರ್ತಾವಲ್ಲ ಆ ಎಲ್ಲ ಪಾಯಿಂಟ್ಸು ನಮಗೆ ಲಿಮಿಟ್ಸ್ ಒಳಗಡೆನೇ ಇದ್ದರೆ, ಅಂದರೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಒಳಗಡೆನೇ ಬಂದರೆ ಅದನ್ನ ನಾವು ಏನಂತ ಹೇಳ್ತೇವೆ, ದ ಪ್ರೊಸ್ ಎಲ್ಲ ಪಾಯಿಂಟ್ಸು ಕೂಡ ಆ ರೇಂಜ್ ಒಳಗಡೆನೇ ಇದ್ದರೆ ನಾವು ಅದಕ್ಕೆ ದ ಪ್ರೊಸೆಸ್ ಈಸ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತೇವೆ ನಾವು. ಅದೇ ಅಕಸ್ಮಾತ್ ಇರಲಿಲ್ಲ ಅಂದರೆ ಆವಾಗ ನಾವು ಏನಂತ ಹೇಳ್ತೇವೆ, ಲ್ಯಾಕ್ ಆಫ್ ಕಂಟ್ರೋಲ್ ಇದೆ ಅಂತ ಹೇಳ್ತೇವೆ. ಅಂದರೆ ಇವಾಗ ದ ಫಾಲೋಯಿಂಗ್ ಸಿಚುವೇಷನ್ಸ್ ಇಂಡಿಕೇಟ್ ಲ್ಯಾಕ್ ಆಫ್ ಕಂಟ್ರೋಲ್ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್. ಯಾವಾಗ ಇದು ಕಂಟ್ರೋಲಲ್ಲಿ ಇರಲ್ಲ ಅಂತ ಹೇಳ್ತೇವೆ, ಒನ್ ಆರ್ ಮೋರ್ ಪಾಯಿಂಟ್ಸ್ ಲೈ ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್ಸ್. ಔಟ್ಸೈಡ್ ಕಂಟ್ರೋಲ್ ಲಿಮಿಟ್ಸ್ ಬಿಟ್ಟು ಹೊರಗಡೆ ಒಂದು ಅಥವಾ ಎರಡು ಮೂರು ಪಾಯಿಂಟ್ ಹಿಂಗೆ ಒಂದಕ್ಕಿಂತ ಹೆಚ್ಚಿಗೆ ಪಾಯಿಂಟ್ಸ್ ಬಿದ್ದಿದ್ರೆ ಆವಾಗ ದ ಪ್ರೊಸೆಸ್ ಈಸ್ ನಾಟ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತೇವೆ, ಅಂದರೆ ಪ್ರೊಡಕ್ಷನ್ ಪ್ರೊಸೆಸ್ ಈಸ್ ನಾಟ್ ಇನ್ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ ಅಂತ ಹೇಳ್ಬೋದು. ರನ್ ಆಫ್ 7 ಆರ್ ಮೋರ್ ಸಬ್ಸಿಕ್ವೆಂಟ್ ಪಾಯಿಂಟ್ಸ್ ಲೈ ಆನ್ ಒನ್ ಸೈಡ್ ಆಫ್ ದ ಸೆಂಟ್ರಲ್ ಲೈನ್, ಮತ್ತು ಸೆಂಟ್ರಲ್ ಲೈನ್ ಒಳಗಡೆನೆ ತುಂಬ ಆ ಸೆಂಟ್ರಲ್ ಲೈನ್ ಏನಿರುತ್ತಲ್ಲ ಮಿಡಲ್ ಲೈನು ಅಲ್ಲೇ ತುಂಬ ಪಾಯಿಂಟ್ಸ್ ಇತ್ತಂದರೆ ಆವಾಗ ಕೂಡ ನಾವೇನಂತ ಹೇಳ್ತೀವಿ, ಪ್ರೊಸೆಸ್ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳ್ತೇವೆ. ಮತ್ತು ಅಪ್ವರ್ಡ್ ಆರ್ ಡೌನ್ವರ್ಡ್ ಟ್ರೆಂಡ್ ಇಂದ ಪಾಯಿಂಟ್ಸ್, ಅಂದರೆ ಒಂದೇ ಸಮನೆ ಏರಿಕೆ ಆಗೋದು ಅಥವಾ ಒಂದೇ ಸಮನೆ ಇಳಿಕೆ ಆಗೋದು ಇತ್ತಂದರೆ ಆವಾಗೂ ಕೂಡ ಏನು ಅಂದರೆ ಸೀರಿಯಲ್ಲಾಗಿನೇ ಅಂದರೆ ಲೈನ್ ಏನಾದರೂ ಬಂತಂದರೆ ಸೀರಿಯಲ್ಲಾಗಿ ಅದು ಇನ್ಕ್ರೀಸ್ ಆಗ್ತಾಯಿತ್ತು ಅಥವಾ ಸೀರಿಯಲ್ಲಾಗಿ ಇದು ಡಿಕ್ರೀಸ್ ಆಗ್ತಿತ್ತು ಅಂದರೆ ಆವಾಗ ನಾವೇನಂತ ಹೇಳ್ತೇವೆ, ಪ್ರೊಸೆಸ್ ಈಸ್ ನಾಟ್ ಅಂಡರ್ ಕಂಟ್ರೋಲ್ ಅಂತ. ಅಥವಾ ಪ್ರೆಸೆನ್ಸ್ ಆಫ್ ಸೈಕ್ಲಿಕಲ್ ವೇರಿಯೇಷನ್ ಇಂದ ಪಾಯಿಂಟ್ಸ್. ಸೈಕ್ಲಿಕಲ್ ವೇರಿಯೇಷನ್ ಅಂದರೆ ಇವಾಗ 10-20-30 ಬರುತ್ತೆ ಮತ್ತೆ ವಾಪಸ್ 10-20-30 ಈ ಥರ ಏನಾದರೂ ಬಂದರೂ ಕೂಡ ಆವಾಗ ನಾವೇನಂತ ಹೇಳ್ತೇವೆ, ಇಟ್ ಈಸ್ ನಾಟ್ ಇನ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ನಿಮಗೆ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಈ ಟೇಬಲ್ ವ್ಯಾಲ್ಯೂಸ್ ಇರುತ್ತೆ. ಸೊ ಈ ವ್ಯಾಲ್ಯೂಸ್ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅಂದರೆ ನಿಮಗೆ ಯಾವ ವ್ಯಾಲ್ಯೂಸ್ ಬೇಕೋದು ಇರುತ್ತೆ. ಸೊ ಇವಾಗ ನೋಡಿ, ಟು ಡ್ರಾ ಕಂಟ್ರೋಲ್ ಚಾರ್ಟ್ಸ್ ಫಾಲೋಯಿಂಗ್ ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ಸ್ ಆರ್ ಯೂಸ್ಡ್. ಸೊ ನಾವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ವ್ಯಾಲ್ಯೂಸ್ ನಮಗೆ ಬೇಕಾಗುತ್ತೆ. ಸೊ ಇವಾಗ
ಕ್ವಶನ್ಸ್ ನೋಡಿ, ಅಂದರೆ ಸ್ಯಾಂಪಲ್ ಸೈಜ್ ಎನ್ ಇಸ್ ಈಕ್ವಲ್ಸ್ ಟು 4 or 5 ಮಾತ್ರ ಇರುತ್ತೆ. ಸೊ ಆವಾಗಷ್ಟು ನಾವು ಈ ವ್ಯಾಲ್ಯೂಸನ್ನು ಯೂಸ್ ಮಾಡ್ತೇವೆ. ಸೊ ಈಗ ಅ ಡ್ರಿಲ್ಲಿಂಗ್ ಮಷೀನ್ ಈಸ್ ಸೆಟ್ ಟು ಡಿಗ್ ಹೋಲ್ಸ್ ವಿತ್ ಅ ಮೀನ್ ಡಯಾಮೀಟರ್ ಆಫ್ 15 millimeters ಆ್ಯಂಡ್ ಅ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 0.2 millimeters. ಫೈಂಡ್ ದ ಕಂಟ್ರೋಲ್ ಲಿಮಿಟ್ಸ್ ಫಾರ್ ಮೀನ್ ಆ್ಯಂಡ್ ರೇಂಜ್ ಫಾರ್ ಗಿವನ್ ಸ್ಯಾಂಪಲ್ ಆಫ್ ಸೈಜ್ 5. ಸೊ ಗಿವನ್ ಎ ಇಸ್ ಈಕ್ವಲ್ಸ್ ಟು 1.342. ಸೊ ಇವಾಗ ಏನಿದೆ, ಇವಾಗ ನೀವು ಕ್ವಶನ್ ನೋಡಬೇಕು. ಆ ಕ್ವಶನ್ನಲ್ಲಿ ಗಿವನ್ ಏನಿದೆ ಅಂತ ನಿಮಗೆ ಗೊತ್ತಾದರೆ ನೀವು ಯಾವ ಕಂಟ್ರೋಲ್ ಚಾರ್ಟನ್ನು ನೀವು ಕನ್ಸ್ಟ್ರಕ್ಟ್ ಮಾಡಬೇಕಂತ ನಿಮಗೆ ಈಸಿಲಿ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ, ಡ್ರಿಲ್ಲಿಂಗ್ ಮಷೀನ್ ಇದೆ ವಿತ್ ಮೀನ್ ಡಯಾಮೀಟರ್ ಅಂತ ಹೇಳಿದ್ದಾರೆ. ಸೊ ಮೀನ್ ಡಯಾಮೀಟರ್ ಅಂದರೆ ನಿಮಗೆ ಡಯಾಮೀಟರ್ ಕೊಟ್ಟಿದ್ದಾರೆ, ಅಂದರೆ ಮೀನ್ ವ್ಯಾಲ್ಯೂ ಇದೆ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಕೂಡ ಇದೆ. ಸೊ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಆ್ಯಂಡ್ ದೇ ಆರ್ ಗಿವನ್ ಅಲ್ಲ. ಸೊ ಇದೇನು ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್ ಅಂತ, ಸ್ಟ್ಯಾಂಡರ್ಡ್ಸ್ ಆರ್ ನೋನ್ ಅಂತ ಅಂದರೆ ನಮಗೆ ಸ್ಟ್ಯಾಂಡರ್ಡ್ಸ್ ಗೊತ್ತಿದೆ, ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಅಂದಾಗ ಅದನ್ನು ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ, x̅ ಅಂತ ರಿಪ್ರೆಸೆಂಟ್ ಮಾಡ್ತೀವಲ್ಲ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದು ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟರೆ ನಾವು ಯಾವ ಚಾರ್ಟನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು, x̅ ಮತ್ತು r̅. ಸೊ ಇವಾಗ x̅ ಏನಾಗುತ್ತೆ, 15 ಆಗುತ್ತೆ, ಸಿನ್ಸ್ ಸ್ಟ್ಯಾಂಡರ್ಡ್ಸ್ ಆರ್ ನೋನ್. ಆ್ಯಂಡ್ σ̅ ಅಂತ ರಿಪ್ರೆಸೆಂಟ್ ಮಾಡ್ತೀವಿ, ಅದು 0.2 ಆಗುತ್ತೆ. ಮತ್ತು ಸ್ಯಾಂಪಲ್ ಸೈಜ್ ಏನಿದೆ, 5 ಇದೆ, ಎನ್ ಇಸ್ ಈಕ್ವಲ್ಸ್ ಟು 5 ಇದೆ. ಸೊ ಇವಾಗ ನೋಡಿ, ಎನ್ ಇಸ್ ಈಕ್ವಲ್ಸ್ ಟು ಸ್ಯಾಂಪಲ್ ಸೈಜ್ 5 ಇದ್ದಾಗ ಎ ವ್ಯಾಲ್ಯೂ ಎಷ್ಟಿದೆ ಟೇಬಲಲ್ಲಿ ನೋಡಿ, ಎನ್ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ 1.342. ಸೊ ಅದನ್ನ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಕಂಟ್ರೋಲ್ ಲಿಮಿಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಫಾರ್ ದಿಸ್ x̅ ಚಾರ್ಟ್. ಏನಾಗುತ್ತೆ, ಸೆಂಟ್ರಲ್ ಲೈನ್ ವ್ಯಾಲ್ಯೂ ಏನು, ಇದು ನೀವು ಯಾವುದೇ ಚಾರ್ಟ್ ತೊಗೊಳ್ಳಿ, ಸ್ಟ್ಯಾಂಡರ್ಡ್ಸ್ ಗೊತ್ತಿದ್ದಾಗ ಮತ್ತು ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲದಾಗ ನೀವು ಕಂಟ್ರೋಲ್ ಲಿಮಿಟ್ಸ್ ವ್ಯಾಲ್ಯೂಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ನಿಮಗೆ ಗೊತ್ತಿರಬೇಕು. ಸೊ ಇವಾಗ x̅ ಚಾರ್ಟಲ್ಲಿ ಸ್ಟ್ಯಾಂಡರ್ಡ್ಸ್ ಗೊತ್ತಿದ್ದಾಗ ಸೆಂಟ್ರಲ್ ಲೈನ್ ವ್ಯಾಲ್ಯೂ ಏನಿದೆ, x̅ ಅಂದರೆ 15 mm ಬರುತ್ತೆ. ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಏನು ಬರುತ್ತೆ, x̅ ಮೈನಸ್ a σ̅. ಸೊ ಇವಾಗ ಎ ವ್ಯಾಲ್ಯೂ ಗೊತ್ತಿದೆ, 1.342 ಸಬ್ಸ್ಟಿಟ್ಯೂಟ್ ಮಾಡಿ. ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಏನು ಬರುತ್ತೆ, x̅ ಪ್ಲಸ್ a σ̅. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಈ ವ್ಯಾಲ್ಯೂಸ್ ಎಲ್ಲ ಬರುತ್ತೆ. ಸೊ ಅದೇ ಥರ ಇದು x̅ ಚಾರ್ಟಿಗೆ ಐತೆ. ಇವಾಗ ಆರ್ ಚಾರ್ಟಿಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೆಂಟ್ರಲ್ ಲೈನ್ಗೆ ಏನಂತ ವ್ಯಾಲ್ಯೂ ಬರುತ್ತೆ, ವೆನ್ ಸ್ಟ್ಯಾಂಡರ್ಡ್ಸ್ ಆರ್ ನೋನ್, d2σ̅. ಸೊ ಇವಾಗ d2 ವ್ಯಾಲ್ಯೂ ನೋಡಿ, ಇವಾಗ ಸ್ಯಾಂಪಲ್ ಸೈಜ್ ಎಷ್ಟಿದೆ ನಮ್ಮ ಕ್ವಶನ್ನಲ್ಲಿ, 5 ಇದೆ ಅಲ್ವಾ. ಸೊ ಎನ್ ಇಸ್ ಈಕ್ವಲ್ಸ್ ಟು 5 ಇದ್ದಾಗ d2 ವ್ಯಾಲ್ಯೂ ಏನಿದೆ ನೋಡಿ, 2.326, ಸ್ಮಾಲ್ d2 ವ್ಯಾಲ್ಯೂ ನೀವು ನೋಡಬೇಕು ಯಾವ d ಅನ್ನೋದು. ಸೊ ಎನ್ ಇಸ್ ಈಕ್ವಲ್ಸ್ ಟು 5 ಇದ್ದಾಗ d2 ವ್ಯಾಲ್ಯೂ ಏನಿದೆ, 2.326. ಸೊ 2.326 σ̅ ಅಂದರೆ 0.2 ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, 0.4652. ಇದೇನು ಸೆಂಟ್ರಲ್ ಲೈನ್ ವ್ಯಾಲ್ಯೂ ಬರುತ್ತೆ. ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ d1 × σ̅. ಸೊ ನಿಮಗೆ ಇಲ್ಲಿ ಈಸಿ ಟ್ರಿಕ್ ಹೇಳ್ಕೊಡ್ತೇನೆ, ಏನು d1 ಆ್ಯಂಡ್ ಟ್ರಿಕ್ ಅನ್ನೋದಕ್ಕಿಂತ ಇದು ನೆನ್ಪಿಟ್ಕೊಳ್ಬೋದು ಅಷ್ಟೇ. d1 ಆ್ಯಂಡ್ d3 ವ್ಯಾಲ್ಯೂ ಫಾರ್ ಸ್ಯಾಂಪಲ್ ಸೈಜ್ 4 ಆಗಿರ್ಬೋದು, 5 ಆಗಿರ್ಬೋದು. ಸೊ d1 d3 ವ್ಯಾಲ್ಯೂ ಏನಿರುತ್ತೆ, 0 ಇರುತ್ತೆ ಆಲ್ವೇಸ್. ನೀವು ನೆನ್ಪಿಟ್ಕೋಬೋದು ಆಡ್ ಡೀಸ್ಗೆ, ಅಂದರೆ d1 d3ಗೆ ಏನು ಬರುತ್ತೆ, ವ್ಯಾಲ್ಯೂ 0 ಬರುತ್ತೆ. ಸೊ d1 0 ಆತಂದರೆ, ಸೊ ಅದು ವ್ಯಾಲ್ಯೂ ಏನಾಗುತ್ತೆ, ಲೋವರ್ ಕಂಟ್ರೋಲ್ ಲಿಮಿಟ್ದು 0 ಆಗುತ್ತೆ. ಆ್ಯಂಡ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ದು ವ್ಯಾಲ್ಯೂ ಏನು ಬರುತ್ತೆ, d2 × σ̅. ಸೊ ಇವಾಗ d2 ವ್ಯಾಲ್ಯೂ ನೋಡಿ, ಫಾರ್ ಸ್ಯಾಂಪಲ್ ಸೈಜ್ ಎನ್ 5 ಇದ್ದಾಗ d2 ವ್ಯಾಲ್ಯೂ ಏನಿದೆ, ಕ್ಯಾಪಿಟಲ್ d2, 4.918. ನೀವು ಈ ಫಾರ್ಮುಲಾ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಅಂದಾಗ ನಿಮ್ಗೆ ಎಲ್ಲಿ ಕ್ಯಾಲ್ಕುಲೇಷನಲ್ಲಿ ತಪ್ಪಾಗಲ್ಲ. ಸೊ 4.918 × 0.2 ಮಾಡಿದಾಗ 0.9836 ಗೊತ್ತಾಯ್ತಲ್ವ. ಇದು x̅ ಚಾರ್ಟ್ ಮತ್ತು ಆರ್ ಚಾರ್ಟ್ಗೆ ಯಾವ ಥರ ವ್ಯಾಲ್ಯೂಸ್ ಕಂಡುಹಿಡಿಯೋದು, ವೆನ್ ಸ್ಟ್ಯಾಂಡರ್ಡ್ಸ್ ಆರ್ ನೋನ್. ಇಲ್ಲಿ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ, ಸೊ ನೀವು ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದೇ ಇಲ್ಲಿ ನೋಡಿ, ದ ಮೆಜರ್ಮೆಂಟ್ ಆಫ್ 20 ಸಬ್ ಗ್ರೂಪ್ಸ್ ಆಫ್ ಸೈಜ್ 4 ಸ್ಯಾಂಪಲ್ಸ್ ಈಚ್ ಗಿವ್ ದ ಫಾಲೋಯಿಂಗ್ ರಿಸಲ್ಟ್ಸ್. x̅ ಇಸ್ ಈಕ್ವಲ್ಸ್ ಟು 3.33 ಆ್ಯಂಡ್ r̅ ಇಸ್ ಈಕ್ವಲ್ಸ್ ಟು 8.2. ರೈಟ್ ಡೌನ್ ದ ಕಂಟ್ರೋಲ್ ಲಿಮಿಟ್ಸ್ ಫಾರ್ x̅ ಆ್ಯಂಡ್ r ಚಾರ್ಟ್. ಸೊ ಇಲ್ಲ ಕ್ವಶನಲ್ಲೇ ಕೇಳಿದ್ದಾರೆ x̅ ಮತ್ತು r ಚಾರ್ಟಿಗಂತ. ಅವ್ರು ಕೇಳಿಲ್ಲ ಅಂದರೆ ನಮಗೆ ಗೊತ್ತಾಗುತ್ತೆ, ಬಿಕಾಸ್ ಅಲ್ಲಿ ನೋಡಿ ಡೇಟಾ ಹೆಂಗಿದೆ, ಇಲ್ಲಿ x̅ ಅಂತ ಅವರೇ ಕೊಟ್ಟಿದ್ದಾರೆ. ಸೊ x̅ ಅಂತ ಅಂದ್ರೇನು, ವೆನ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್ ಇದ್ದಾಗ ಮೀನನ್ನು ನಾವು x̅ ಅಂತ ರಿಪ್ರೆಸೆಂಟ್ ಮಾಡ್ತೇವೆ, ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ರೇಂಜನ್ನು ಯಾವ ಥರ ರಿಪ್ರೆಸೆಂಟ್ ಮಾಡ್ತೇವೆ, r̅ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಈಗ ಕಂಟ್ರೋಲ್ ಲಿಮಿಟ್ಸ್ ಫಾರ್ x̅ ಚಾರ್ಟಿಗೆ ಏನಾಗ ಹೆಂಗೆ ಬರುತ್ತೆ ಅಂದರೆ, ವ್ಯಾಲ್ಯೂಸ್ ಗೊತ್ತಿದೆ ಅಲ್ಲ, ವೆನ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್. ಸೊ ಸೆಂಟ್ರಲ್ ಲೈನ್ ವ್ಯಾಲ್ಯೂ ಏನು ಬರುತ್ತೆ, x̅ ಬರುತ್ತೆ, ಅಂದರೆ 33.3. ಸೊ ವ್ಯಾಲ್ಯೂ ಅಲ್ಲಿ 3.33 ಕೊಟ್ಟಿದ್ದಾರೆ, ಸೊ ಅವರಿದು 33.3. ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ ಏನು ಬರುತ್ತೆ, x̅ ಮೈನಸ್ a²r̅ ಅಂತ. ಸೊ ಇಲ್ಲಿ ವ್ಯಾಲ್ಯೂ ನೋಡಿ, ಸ್ಯಾಂಪಲ್ ಸೈಜ್ ಎಷ್ಟಿದೆ ಇಲ್ಲಿ, n 4 ಇದೆ, ಬಿಕಾಸ್ ಆಫ್ ಸೈಜ್ 4 ಸ್ಯಾಂಪಲ್ಸ್ ಅಂತ ಹೇಳಿದ್ದಾರೆ. ಸೊ n ವ್ಯಾಲ್ಯೂ
ವ್ಯಾಲ್ಯೂವು 4 ಇದ್ದಾಗ ಡಿ ಟು ವ್ಯಾಲ್ಯೂ ಎಷ್ಟಿದೆ 4.698 ಸೊ ಇಲ್ಲಿ ಕ್ವೆಶನಲ್ಲಿ ನೋಡಿ ಸೊ ಈಗ ಲೋವರ್ ಕಂಟ್ರೋಲ್ ವ್ಯಾಲ್ಯೂ ಸಾರಿ ಡಿ ಟು ವ್ಯಾಲ್ಯೂ ಅಲ್ಲ ಸಾರಿ ಲೋವರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ ಅಂದರೆ ಎಕ್ಸ್ ಡಬಲ್ ಬಾರ್ ಮೈನಸ್ ಎ ಟು ಆರ್ ಬಾರ್ ಅಲ್ವಾ ಸೊ ಈಗ ಎ ಟು ವ್ಯಾಲ್ಯೂ ಬೇಕು ನಮಗೆ ಸೊ ಚಾರ್ಟಲ್ಲಿ ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಎ ಟು ವ್ಯಾಲ್ಯೂ ಏನಿದೆ 0.729 ಅಂತ ಸೊ ಈಗ ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಎ ಟು ವ್ಯಾಲ್ಯೂ ಏನಿತ್ತು 0.729 ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಆರ್ ಬಾರ್ ಅಂದರೆ 8.2 ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ಲೋವರ್ ಕಂಟ್ರೋಲ್ ಲಿಮಿಟ್ಟು 27.332 ಬಂತು ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟನ್ನು ಜಸ್ಟ್ ಪ್ಲಸ್ ಮಾಡೋದು ಸೊ ಎಕ್ಸ್ ಡಬಲ್ ಬಾರ್ ಪ್ಲಸ್ ಎ ಟು ಆರ್ ಬಾರ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ 39.2778 ಇದು ಎಕ್ಸ್ ಬಾರ್ ಚಾರ್ಟಿಗೆ ಆಯಿತು ಅದೇ ಥರ ಆರ್ ಚಾರ್ಟಿಗೆ ವೆನ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್ ಸೆಂಟ್ರಲ್ ಲೈನ್ ವ್ಯಾಲ್ಯೂ ಏನು ಬರುತ್ತೆ ಆರ್ ಬಾರ್ ಬರುತ್ತೆ 8.2 ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ ಡಿ ತ್ರೀ ಆರ್ ಬಾರ್ ನಾನೇ ಹೇಳಿದ್ನಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಡಿ ಒನ್ ಆ್ಯಂಡ್ ಡಿ ತ್ರೀ ಆರ್ ಆಲ್ವೇಸ್ 0 ಫಾರ್ ಎನ್ ಇಸ್ ಈಕ್ವಲ್ಸ್ ಟು 4 ಆ್ಯಂಡ್ ಎನ್ ಇಸ್ ಈಕ್ವಲ್ಸ್ ಟು 5 ಸೊ ಡಿ ತ್ರೀ ವ್ಯಾಲ್ಯೂ 0 ಆಗುತ್ತೆ ಸೊ ಜಿ ತ್ರೀ 0 ಆದರೆ ಆಬ್ವಿಯಸ್ಲಿ ಲೋವರ್ ಕಂಟ್ರೋಲ್ ಲಿಮಿಟ್ 0 ಆಗುತ್ತೆ ಆ್ಯಂಡ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಡಿ 4 ಆರ್ ಬಾರ್ ಇದೆ ಸೊ ಈಗ ನೋಡಿ ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಡಿ 4 ವ್ಯಾಲ್ಯೂ ಸೊ ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಡಿ 4 ವ್ಯಾಲ್ಯೂ ಎಷ್ಟಿದೆ 2.282 ಸೊ ಏನಾಯ್ತು ಬರುತ್ತೆ ಟು ಸಾರಿ ಎನ್ ಅಪ್ಪರ್ ಕಂಟ್ರೋಲ್ ಲಿಮಿಟು ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಅಲ್ವಾ ಸಾರಿ ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಡಿ 4 ವ್ಯಾಲ್ಯೂ ಸೊ ಇವಾಗ ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಡಿ 4 ವ್ಯಾಲ್ಯೂ ಸಾರಿ ಅವರಿಲ್ಲಿ 2.115 ಅಂತ ತಪ್ಪು ಬರ್ತಿದ್ದಾರೆ ಐ ಆಮ್ ರಿಯಲಿ ಸಾರಿ ಆ್ಯಕ್ಚುಲಿ ಅದು ವ್ಯಾಲ್ಯೂ ಏನು ಬರುತ್ತೆ ಡಿ ಇಸ್ ಡಿ 4 ವ್ಯಾಲ್ಯೂ ಏನು ಬರುತ್ತೆ ಫಾರ್ ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ 2.282 ಅಂತ ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್ ಸೊ ಡಿ 4 ವ್ಯಾಲ್ಯೂ ಏನು ಬರುತ್ತೆ 2.282 ಬಿಕಾಸ್ ನೀನು ನೋಡಬೇಕು ಎನ್ ವ್ಯಾಲ್ಯೂ ಏನಿದೆ ಅದರ ತಕ್ಕನಾಗಿ ಡಿ ವ್ಯಾಲ್ಯೂಸ್ ಬರ್ಕೊಳ್ಬೇಕು ಇಂಟು 8.2 ಮಾಡಿದಾಗ ಏನು ಬರುತ್ತೆ 17.343 ಅಂತ ಬರುತ್ತೆ ಅದೇ ಥರ ನೆಕ್ಸ್ಟ್ ಕ್ವಶನ್ನು ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ದ ಮೀನ್ ಫ್ರ್ಯಾಕ್ಷನ್ ಡಿಫೆಕ್ಟಿವ್ಸ್ ಆರ್ ನೋನ್ ಟು ಬಿ 0.12 ನೋಡಿ ಕ್ವಶನ್ನಲ್ಲಿ ಡಿಫೆಕ್ಟಿವ್ ಅಂತ ಬಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರಬೇಕು ಎನ್ ಪಿ ಚಾರ್ಟ್ ಆರ್ ಡಿ ಚಾರ್ಟ್ ಅಥವಾ ಸಿ ಚಾರ್ಟ್ ಅಂತ ಬರಬೇಕು ಸೊ ಡಿಫೆಕ್ಟಿವ್ ಅಂದರೆ ಅದೇ ಇರುತ್ತೆ ಆ್ಯಂಡ್ ನೀವು ಅದಷ್ಟೇ ಅಲ್ಲ ಕ್ವಶನ್ ಕೂಡ ಕಂಪ್ಲೀಟಾಗಿ ನೋಡಬೇಕು ಇವಾಗ ನೋಡಿ ಫ್ರ್ಯಾಕ್ಷನ್ ಡಿಫೆಕ್ಟಿವ್ಸ್ ಅಂತ ಹೇಳಿದ್ದಾರೆ ಸೊ ಫ್ರ್ಯಾಕ್ಷನ್ ಡಿಫೆಕ್ಟಿವ್ಸ್ ಅಂದರೆ ನಮ್ಗೆ ಎಲ್ಲಿ ಬರುತ್ತೆ ಎನ್ ಪಿ ಚಾರ್ಟಲ್ಲಿ ಬರುತ್ತಲ್ವಾ ಹಾಗೆ ಸೊ ಇವಾಗ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ದ ಮೀನ್ ಫ್ರ್ಯಾಕ್ಷನ್ ಡಿಫೆಕ್ಟಿವ್ಸ್ ಆರ್ ನೋನ್ ಟು ಬಿ 0.12 ಫಾರ್ ಸ್ಯಾಂಪಲ್ ಸೈಜ್ ಆಫ್ 40 ರೈಟ್ ಡೌನ್ ದ ಸೂಟೇಬಲ್ ಕಂಟ್ರೋಲ್ ಲಿಮಿಟ್ ಸೊ ಇವಾಗ ನಮಗಿದು ಎನ್ ಪಿ ಚಾರ್ಟ್ ಅಥವಾ ಡಿ ಚಾರ್ಟ್ ಅಂತ ಗೊತ್ತಾಯಿತು ಬಿಕಾಸ್ ಫ್ರ್ಯಾಕ್ಷನ್ ಡಿಫೆಕ್ಟಿವ್ಸ್ ಅಂತ ಹೇಳಿದ್ದಾರೆ ಸೊ ಇವಾಗ ಫ್ರ್ಯಾಕ್ಷನ್ ಡಿಫೆಕ್ಟಿವ್ಸ್ ಅಂದರೆ ಎಷ್ಟಿದೆ 0.12 ಸೊ ಸಿನ್ಸ್ ಇಲ್ಲಿ ಡೇಟಾ ನಮಗೆ ಕೊಟ್ಟಿದ್ದಾರೆ ಅಂದರೆ ಸ್ಟ್ಯಾಂಡರ್ಡ್ಸ್ ಆರ್ ನೋನ್ ಸೊ ಅವಾಗ ಪಿ ಡ್ಯಾಶ್ ಬರುತ್ತೆ ಪಿ ಡ್ಯಾಶ್ ಏನಾಗುತ್ತೆ 0.12 ಮತ್ತು ಸ್ಯಾಂಪಲ್ ಸೈಜ್ ಎಷ್ಟಿದೆ 40 ಇದೆ ಸೊ ಇವಾಗ ಕಂಟ್ರೋಲ್ ಲಿಮಿಟ್ಸ್ ಫಾರ್ ಎನ್ ಪಿ ಚಾರ್ಟ್ ಅಥವಾ ಡಿ ಚಾರ್ಟ್ಗೆ ಏನಂತ ಬರುತ್ತೆ ಸೆಂಟ್ರಲ್ ಲೈನ್ ಏನು ಬರುತ್ತೆ ಪಿ ಬಾರ್ ಪಿ ಡ್ಯಾಶ್ ಅಂತ ಬರುತ್ತೆ ಸೊ ಪಿ ಡ್ಯಾಶ್ ಅಂದರೆ 0.12 ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ ಎನ್ ಪಿ ಡ್ಯಾಶ್ ಮೈನಸ್ 3 ಇಂಟು ಎನ್ ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಅಂತ ಸೊ ಇಲ್ಲಿ ಕ್ಯೂ ಅಂತ ಕ್ಯೂ ಡ್ಯಾಶ್ ಅಂದ್ರೇನು 1 ಮೈನಸ್ ಪಿ ಡ್ಯಾಶ್ ಅಂತ ವ್ಯಾಲ್ಯೂ ಸೊ ಈಗ ಎನ್ ಅಂದರೆ 40 ಇಂಟು ಪಿ ಡ್ಯಾಶ್ ಅಂದರೆ 0.12 ಮೈನಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಅಂದರೆ 40 ಇಂಟು ಪಿ ಡ್ಯಾಶ್ ಅಂದರೆ 0.12 ಇಂಟು ಕ್ಯೂ ಡ್ಯಾಶ್ ಅಂದ್ರೇನು 1 ಮೈನಸ್ ಪಿ ಡ್ಯಾಶ್ ಅಂದರೆ 1 ಮೈನಸ್ 0.12 ಅಂದರೆ 0.88 ಸೊ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ಮೈನಸ್ 1.3656 ಬರುತ್ತೆ ಸೊ ಇವಾಗ ಅದನ್ನು ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ನಂಬರ್ ಆಫ್ ಡಿಫೆಕ್ಟಿವ್ಸ್ ಯಾವತ್ತೂ ನೆಗೆಟಿವಲ್ಲಿ ಇರಲ್ಲ ಸೊ ಈಗ ಡಿಫೆಕ್ಟಿವ್ಸ್ 0 ಇರ್ಬೋದು ಅಥವಾ 1 or more ಡಿಫೆಕ್ಟಿವ್ಸ್ ಇರ್ಬೋದು ನೆಗೆಟಿವ್ ಅಂಕರು ಇರಲ್ಲ ಸೊ ನೆಗೆಟಿವ್ ವ್ಯಾಲ್ಯೂಸ್ ಬಂದಾಗ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ 0 ಅಂತ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ದ ನಂಬರ್ ಆಫ್ ಡಿಫೆಕ್ಟಿವ್ಸ್ ಕೆನಾಟ್ ಬಿ ನೆಗೆಟಿವ್ ಈ ಸ್ಟೇಟ್ಮೆಂಟನ್ನು ನೀವಲ್ಲಿ ಬರಿಬೇಕಾಗತ್ತೆ ಅದೇ ಥರ ಇವಾಗ ಅಪ್ಪರ್ ಕಂಟ್ರೋಲ್ ಲಿಮಿಟನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಎನ್ ಪಿ ಡ್ಯಾಶ್ ಪ್ಲಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಸೊ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ಟು 10.9656 ಸೊ ನೀವು ನೋಡ್ಕೊಳ್ಬೇಕು ಡೇಟಾ ಏನು ಕೊಟ್ಟಿದ್ದಾರೆ ನಾವು ಯಾವ ಚಾರ್ಟ್ ಕಂಡುಹಿಡಿಬೇಕು ಸ್ಟ್ಯಾಂಡರ್ಡ್ಸ್ ಆರ್ ನೋನಾ ಅಥವಾ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನಾ ಸೊ ಸ್ಟ್ಯಾಂಡರ್ಡ್ಸ್ ನೋನ್ ಇದ್ದಾಗ ಕಂಟ್ರೋಲ್ ಲಿಮಿಟ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ಥರ ಅದನ್ನು ರಿಪ್ರೆಸೆಂಟ್ ಮಾಡಬೇಕು ಮತ್ತು ಸ್ಟ್ಯಾಂಡರ್ಡ್ಸ್ ನಾಟ್ ನೋನ್ ಇದ್ದಾಗ ಯಾವ ಥರ ಕಂಟ್ರೋಲ್ ಲಿಮಿಟ್ಸ್ ನಾವು ಬರಿಬೇಕು ಅಂತ ಗೊತ್ತಿರಬೇಕು ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ನು ಇನ್ ಅ ಫ್ಲವರಿಂಗ್ ಪಾಟ್ಸ್
manufacturing plant, a production manager has inspected the number of defective plastic molds in different samples of size 100 each. If the mean proportion of defective molds found to be P bar is equals to 0.03, write down the control limits for the number of defectives. So, alli ondu manufacturing plant ide, adralli en heltare ಡಿಫೆಕ್ಟ್ ಏನು ಪ್ಲಾಸ್ಟಿಕ್ ಮೋಲ್ಡ್ಸನ್ನು ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರ ಸ್ಯಾಂಪಲ್ ಸೈಜ್ ಎಷ್ಟಿದೆ 100 ಅಂತ ಇದೆ. ಸೊ ಈಗ ಎನ್ ವ್ಯಾಲ್ಯೂ ಏನಾಗುತ್ತೆ 100 ಆಗುತ್ತೆ. ಅವ್ರು ಏನು ಹೇಳಿದ್ದಾರೆ ಮೀನ್ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ ಮೋಲ್ಡ್ಸ್. ಸೊ ಈಗ ಮೀನ್ ಪ್ರೊಪೋರ್ಷನ್ ಅಂತ ಹೇಳಿದರೆ ಏನು ಬರುತ್ತೆ ಅದು ಪಿ ಬಾರ್ ಬರುತ್ತಲ್ವಾ. ಬಿಕಾಸ್ ನಾನು ಆವಾಗಲೇ ತೋರಿಸಿದ್ದೆ ಅದು ಎಕ್ಸ್ಪ್ಲನೇಷನಲ್ಲಿ ಎನ್ ಪಿ ಚಾರ್ಟಲ್ಲಿ ಪಿ ಡ್ಯಾಶ್ ಅಂತ ಅಂದರೆ ಏನದು ಸ್ಟ್ಯಾಂಡರ್ಡ್ಸ್ ನೋನ್ ಇದ್ದಾಗ, ವೆನ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್ ಅದನ್ನ ಪಿ ಬಾರ್ ಅಂತ ತಗೋ ಅಂದರೆ ಪ್ರೊಪೋರ್ಷನ್ ಆಫ್ ಡಿಫೆಕ್ಟ್ಸ್ಗೆ ಏನಂತ ಹೇಳ್ತೇವೆ ಪಿ ಬಾರ್, ಫ್ರ್ಯಾಕ್ಷನ್ ಡಿಫೆಕ್ಟಿವ್ಸ್ಗೆ ಪಿ ಡ್ಯಾಶ್ ಅಂತ ಹೇಳ್ತೇವೆ. ಸೊ ಈಗ ಪಿ ಬಾರ್ 0.03 ಬರುತ್ತೆ. ಸೊ ಈಗ ಪಿ ಬಾರ್ 0.03 ಇದೆ ಆ್ಯಂಡ್ ಎನ್ ವ್ಯಾಲ್ಯೂ ಏನಿದೆ 100 ಇದೆ. ಸೊ ಅವಾಗ ನಮ್ಗೆ ಏನಾಗುತ್ತೆ ಸಿನ್ಸ್ ಇವಾಗ ಕಂಟ್ರೋಲ್ ಲಿಮಿಟ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ ನಾವು ಫಾರ್ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ಸ್ಗೆ, ಅವಾಗ ಕಂಟ್ರೋಲ್ ಸೆಂಟ್ರಲ್ ಲೈನ್ ಏನು ಬರುತ್ತೆ ಎನ್ ಇಂಟು ಪಿ ಬಾರ್ ಬರುತ್ತೆ. ಸೊ ಎನ್ ವ್ಯಾಲ್ಯೂ 100 ಇಂಟು ಪಿ ಬಾರ್ ಅಂದರೆ 0.03 ಮಾಡಿದಾಗ 3 ಬರುತ್ತೆ. ಅದೇ ಥರ ಲೋವರ್ ಕಂಟ್ರೋಲ್ ಲಿಮಿಟ್ ಏನು ಬರುತ್ತೆ ಎನ್ ಪಿ ಬಾರ್ ಮೈನಸ್ 3 × ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಬಾರ್ ಕ್ಯೂ ಬಾರ್. ಸೊ ಇಲ್ಲಿ ಕ್ಯೂ ಬಾರ್ ಅಂದರೂ ಕೂಡ ಅದೇ ಥರ 1 − p bar ಅನ್ನೋ ಥರ. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ −2.1177 ಬರುತ್ತೆ. ಬಟ್ ಏನು ಡಿಫೆಕ್ಟಿವ್ಸ್ ನೆಗೆಟಿವಲ್ಲಿ ಇರೋದಲ್ವಾ, ಸೊ ಅದನ್ನ ನಾವೇನಂತ ಹೇಳ್ತೇವೆ 0 ಅಂತ ಬರಿತೇವೆ. ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ ಎನ್ ಪಿ ಬಾರ್ ಪ್ಲಸ್ 3 × ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಬಾರ್ ಕ್ಯೂ ಬಾರ್. ಸೊ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ 8.1177. ಇಲ್ಲಿ ನಮಗೆ ಪಿ ಬಾರ್ ಕೊಟ್ಟಿದ್ದಾರೆ ಅಂದರೆ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ಸ್ ಅಂತ ಹೇಳಿದ್ದಾರೆ. ಸೊ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ ಅಂತ ಹೇಳಿದಾಗ ಏನು ಬರುತ್ತೆ ಪಿ ಬಾರ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಅದೇ ಫ್ರ್ಯಾಕ್ಷನ್ ಡಿಫೆಕ್ಟಿವ್ ಅಂತ ಹೇಳಿದಾಗ ನಾವು ಅದನ್ನು ಪಿ ಡ್ಯಾಶ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಅದು ನಿಮಗೆ ನೆನಪಿರಬೇಕು. ಇನ್ ಅ ಫ್ಲೋರ್ ಮ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ದ ಎವರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಪರ್ ಸ್ಕ್ವೇರ್ ಮೀಟರ್ ಆಫ್ ಫ್ಲೋರ್ ಮ್ಯಾಟ್ ಈಸ್ ನೋನ್ ಟು ಬಿ 4. ಡಿಟರ್ಮಿನ್ ದ ಕಂಟ್ರೋಲ್ ಲಿಮಿಟ್ ಫಾರ್ ದ ನಂಬರ್ ಆಫ್ ಡಿಫೆಕ್ಟ್ಸ್. ಸೊ ಇಲ್ಲಿ ನೋಡಿ ಫ್ಲೋರ್ ಮ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಇವಾಗ ನಾವು ಸಿ ಚಾರ್ಟನ್ನು ಯಾವ ಥರ ಇತ್ತು ಗೊತ್ತಲ್ವಾ ನಿಮಗೆ, ಅಂದರೆ ಪರ್ ಯೂನಿಟಲ್ಲಿ ಎಷ್ಟು ಡಿಫೆಕ್ಟ್ಸ್ ಇದೆ ಅಂತ ನಾವು ಕಂಡುಹಿಡಲಿಕ್ಕೆ ಏನು ಮಾಡ್ತಿದ್ವಿ ಸಿ ಚಾರ್ಟನ್ನು ಯೂಸ್ ಮಾಡ್ತಿದ್ವಿ. ಸೊ ಇದು ಕ್ವಶನ್ ಅದೇ ಥರ ಇದೆ, ಏನು ದ ಎವ್ರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಪರ್ ಸ್ಕ್ವೇರ್ ಮೀಟರ್ ಆಫ್ ಫ್ಲೋರ್ ಮ್ಯಾಟ್. ಸೊ ಆ ಫ್ಲೋರ್ ಮ್ಯಾಟಲ್ಲಿ ಪರ್ ಸ್ಕ್ವೇರ್ ಮ್ಯಾಟಿಗೆ ಪರ್ ಸ್ಕ್ವೇರ್ ಮೀಟರ್ಗೆ ಎಷ್ಟು ಡಿಫೆಕ್ಟ್ಸ್ ಇದೆ, 4 ಡಿಫೆಕ್ಟ್ಸ್ ಇದೆ. ಸೊ ಈ ಥರ ಕ್ವಶನ್ಸ್ ಇದ್ದಾಗ ನಾವು ಸಿ ಚಾರ್ಟ್ ಅಂತ ನೆನಪಿರಬೇಕು. ಡಿಟರ್ಮಿನ್ ದ ಕಂಟ್ರೋಲ್ ಲಿಮಿಟ್ಸ್ ಫಾರ್ ದ ನಂಬರ್ ಆಫ್ ಡಿಫೆಕ್ಟ್ಸ್. ಎನ್ ಪಿ ಚಾರ್ಟ್ ಮತ್ತು ಸಿ ಚಾರ್ಟ್, ಎನ್ ಪಿ ಚಾರ್ಟ್ ಆ್ಯಂಡ್ ಡಿ ಚಾರ್ಟ್ ಆರ್ ಸೇಮ್. ಮತ್ತು ಎನ್ ಪಿ ಚಾರ್ಟ್ ಮತ್ತು ಸಿ ಚಾರ್ಟ್ ಇದ್ದಾಗ ಎರಡು ಕೂಡ ಡಿಫೆಕ್ಟಿವ್ಗೆ ಯೂಸ್ ಮಾಡ್ತೀವಿ. ಬಟ್ ಯಾವ ಥರ ಅಂತ ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು. ಎನ್ ಪಿ ಚಾರ್ಟು ಕೆ ಸ್ಯಾಂಪಲ್ಸ್ ಅಂದರೆ ಎನ್ ಸ್ಯಾಂಪಲ್ ಸೈಜ್ ಎನ್ ಇದ್ದಾಗ ಅದೇ ಥರ ಕೆ ಇರುತ್ತೆ, ಕೆ ಸ್ಯಾಂಪಲ್ಸ್ ಇರುತ್ತಲ್ಲ ಆವಾಗ ನಾವು ಬೈನೋಮಿಯಲ್ ಫಾಲೋ ಆಗಿ ಎನ್ ಪಿ ಚಾರ್ಟ್ ಯೂಸ್ ಮಾಡ್ತೇವೆ. ಬಟ್ ಸಿ ಚಾರ್ಟನ್ನು ಯಾವಾಗ ಯೂಸ್ ಮಾಡ್ತೇವೆ, ವೆನ್ ಪರ್ ಯೂನಿಟ್ಗೆ ಎಷ್ಟು ಡಿಫೆಕ್ಟ್ಸ್ ಇದೆ ಅಂತ ನಾವು ಮೆಜರ್ ಮಾಡುವಾಗ ಸಿ ಚಾರ್ಟ್ ಯೂಸ್ ಮಾಡಬೇಕು. ಸೊ ಇವಾಗ ಅದು ಸಿ ಚಾರ್ಟ್ ಬರುತ್ತೆ ಬಿಕಾಸ್ ಪರ್ ಸ್ಕ್ವೇರ್ ಮೀಟರ್ಗೆ ನಂಬರ್ ಆಫ್ ಡಿಫೆಕ್ಟಿವ್ಸ್ ಎಷ್ಟು ಬರುತ್ತೆ 4 ಇದೆ. ಸೊ ಈಗ ಕಂಟ್ರೋಲ್ ಲಿಮಿಟ್ಸ್ ಕಂಡುಹಿಡಿಬೇಕು. ಸೊ ಈಗ ಸ್ಟ್ಯಾಂಡರ್ಡ್ ಗೊತ್ತಿದೆಯಲ್ವಾ, ಸೊ ಆಗ ಅವ್ರು ಕೊಟ್ಟಿದ್ದಾರೆ ಡಿಫೆಕ್ಟ್ಸ್ ಪರ್ ಸ್ಕ್ವೇರ್ ಮೀಟರ್ ಅಂತ, ಅಂದರೆ ಡಿಫೆಕ್ಟ್ಸ್ ಪರ್ ಯೂನಿಟ್ ಅಂತ ಅದು ಮೀನಿಂಗು. ಸೊ ಇದ್ದಾಗ ಅದು ಲ್ಯಾಮ್ಡಾ ಡ್ಯಾಶ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಲ್ಯಾಮ್ಡಾ ಡ್ಯಾಶ್ ಏನಾಗುತ್ತೆ 4 ಆಗುತ್ತೆ. ಸೊ ಈಗ ಸ್ಟ್ಯಾಂಡರ್ಡ್ಸ್ ಆರ್ ನೋನ್ ಇದ್ದಾಗ ಸಿ ಚಾರ್ಟಿಗೆ ನಾವು ಯಾವ ಥರ ಬರುತ್ತೆ ಇದು ಕಂಟ್ರೋಲ್ ಲಿಮಿಟ್ಸ್ ಏನು ಬರುತ್ತೆ ಸೆಂಟ್ರಲ್ ಲೈನ್ ಅಂತಂದರೆ ಲ್ಯಾಮ್ಡಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು 4 ಬರುತ್ತೆ. ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಏನು ಬರುತ್ತೆ ಲ್ಯಾಮ್ಡಾ ಡ್ಯಾಶ್ ಮೈನಸ್ 3 × ಸ್ಕ್ವೇರ್ ರೂಟ್ ಆಫ್ ಲ್ಯಾಮ್ಡಾ ಡ್ಯಾಶ್ ಅಂದರೆ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ನೆಗೆಟಿವ್ ಬರುತ್ತೆ. ಸೊ ಸಿನ್ಸ್ ದ ನಂಬರ್ ಇಸ್ ನೆಗೆಟಿವ್, ಸಿನ್ಸ್ ವಿ ಕಾಂಟ್ ಟೇಕ್ ನೆಗೆಟಿವ್ ವ್ಯಾಲ್ಯೂಸ್ ದ ವ್ಯಾಲ್ಯೂ ಈಸ್ ಟೇಕನ್ ಆಸ್ 0 ಅಂತ. ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಲ್ಯಾಮ್ಡಾ ಡ್ಯಾಶ್ ಪ್ಲಸ್ 3 × ಸ್ಕ್ವೇರ್ ರೂಟ್ ಆಫ್ ಲ್ಯಾಮ್ಡಾ ಡ್ಯಾಶ್ ಮಾಡಿದ್ರೆ 10 ಬರುತ್ತೆ. 20 ಸೆಲ್ ಫೋನ್ಸ್ ಆರ್ ವೇರ್ ಎಕ್ಸಮಿನ್ಡ್ ಫಾರ್ ಕ್ವಾಲಿಟಿ. ದ ಎವರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಇನ್ ಈಚ್ ಸೆಲ್ ಈಸ್ ಕೌಂಟೆಡ್ ಆ್ಯಂಡ್ ಫೌಂಡ್ ಟು ಬಿ 3. ಪ್ರಿಪೇರ್ ದ ಕಂಟ್ರೋಲ್ ಲಿಮಿಟ್ಸ್ ಫಾರ್ ನಂಬರ್ ಆಫ್ ಡಿಫೆಕ್ಟ್ಸ್. ಸೊ ಇಲ್ಲಿ ನೋಡಿ ಹೆಂಗಿದೆ,
ದನ್ ಎವ್ರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಇನ್ ಈಚ್ ಸೆಲ್, ಅಂದರೆ ಈಚ್ ಸೆಲ್ಲಲ್ಲಿ ಕೂಡ ನಮಗೆ ಡಿಫೆಕ್ಟ್ ಎಷ್ಟಿತ್ತು? 3 ಇತ್ತು. ಸೊ ಅಂದರೆ ಏನದು, ಅದು ಏನಾಗುತ್ತೆ, ಸಿ ಚಾರ್ಟ್ ಆಗುತ್ತೆ. ಬಿಕಾಸ್ ಅಂಥದ್ದು 20 ಸೆಲ್ ಫೋನ್ಸ್ನ ನಾವು ಎಕ್ಸಾಮಿನ್ ಮಾಡ್ತೇವೆ. ಸೊ ಅವಾಗ ಏನಾಗುತ್ತೆ, ಅವಾಗ ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೇವೆ, ಇಲ್ಲಿ ಸಿ ಬಾರ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಬಿಕಾಸ್ ಇಲ್ಲಿ ನಮಗೆ ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ಸ್ ಅಂತ ಆ ಥರ ಏನು ಕೊಟ್ಟಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಅದು ಎನ್ ಪಿ ಚಾರ್ಟ್ ಆಗುತ್ತೆ, ಪ್ರೊಪೋರ್ಷನ್ ಆಫ್ ಡಿಫೆಕ್ಟಿವ್ಸು, ಫ್ರ್ಯಾಕ್ಷನ್ ಆಫ್ ಡಿಫೆಕ್ಟಿವ್ಸು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಡಿಫೆಕ್ಟ್ಸ್ ಪರ್ ಸ್ಕ್ವೇರ್ ಮೀಟರ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅದನ್ನು ಲ್ಯಾಂಬ್ಡಾ ಡ್ಯಾಶ್ ಅಂತ ತಗೊಳ್ತೀವಿ. ಬಟ್ ಇಲ್ಲಿ ಏನಿದೆ, ಈಚ್ ಸೆಲ್ ಫೋನಲ್ಲಿ ಡಿಫೆಕ್ಟ್ ಇದೆ ಅಂತ ಹೇಳ್ತೀವಿ. ಅಂದರೆ ಸೆಲ್ ಫೋನ್ಸ್ ಆರ್ ಡಿಫ್ರೆಂಟ್ ಥಿಂಗ್ಸ್, ಅದು ಒಂದೇ ಮ್ಯಾಟಲ್ಲಿ ಪರ್ ಸ್ಕ್ವೇರ್ ಮೀಟರ್ಗೆ ಎಷ್ಟು ಡಿಫೆಕ್ಟ್ ಇತ್ತು ಅನ್ನೋದನ್ನೇ ಲ್ಯಾಂಬ್ಡಾ ಡ್ಯಾಶ್ ಅಂತೀವಿ. ಅದೇ ಇದು ಡಿಫ್ರೆಂಟ್ ಸೆಲ್ಸಲ್ಲಿ, ಬಟ್ ಎಲ್ಲದರಲ್ಲೂ ಎವರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಎಷ್ಟಿದೆ ಅಂತ ಹೇಳೋದಕ್ಕೆ ನಾವು ಸಿ ಬಾರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಈಗ ಸೆಂಟ್ರಲ್ ಲೈನ್ ವ್ಯಾಲ್ಯೂ ಏನು ಬರುತ್ತೆ, ಸಿ ಬಾರ್ ಇಸ್ ಈಕ್ವಲ್ಸ್ ಟು 3, ಆ್ಯಂಡ್ ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ ಸಿ ಬಾರ್ ಮೈನಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ ಬಾರ್. ಅವಾಗ ಅದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಬಟ್ ಇಟ್ ಇಸ್ ಟೇಕನ್ ಆಸ್ 0. ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಅಂದರೆ ಸಿ ಬಾರ್ ಪ್ಲಸ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ ಬಾರ್, ಅಂದರೆ 8.196 ಬರುತ್ತೆ. ಬೈ ಪಾಸ್ಟ್ ಎಕ್ಸ್ಪೀರಿಯನ್ಸ್ ದ ಎಸ್ಟಿಮೇಟ್ಸ್ ಆಫ್ 10 ಸಬ್ ಗ್ರೂಪ್ಸ್ ಆಫ್ ಸ್ಯಾಂಪಲ್ ಸೈಜ್ 4 ಈಚ್ ಎವರೇಜ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪ್ರೊಸೆಸ್ ಆರ್ ನೋನ್ ಟು ಬಿ 35.5 ಆ್ಯಂಡ್ 8 ರೆಸ್ಪೆಕ್ಟಿವ್ಲಿ, ಕನ್ಸ್ಟ್ರಕ್ಟ್ ದ ಎಕ್ಸ್ ಬಾರ್ ಚಾರ್ಟ್. ಸೊ ಅವ್ರು ನಮ್ಗೆ ಹೇಳಿದ್ದಾರೆ ಬೈ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾರಲ್ವಾ. ಸೊ ನೀವು ನೆನಪಿಟ್ಕೊಳ್ಬೇಕು, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಗೆ ಆಲ್ರೆಡಿ ಡೇಟಾಗಿ ಗೊತ್ತಿದೆ. ಬಿಕಾಸ್ ಅವ್ರು ಆಲ್ರೆಡಿ ಹೇಳಿದ್ದಾರೆ, ಏನು ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಮೀನ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಹಳೇದು ಅಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ಅವ್ರ ಹತ್ರ ಸ್ಟ್ಯಾಂಡರ್ಡ್ಸ್ ಆಲ್ರೆಡಿ ಇದೆ ಅಂತ ಅರ್ಥ. ಸೊ ಆಗ ಸ್ಟ್ಯಾಂಡರ್ಡ್ಸ್ ಏನಿದೆ, ಮೀನ್ ವ್ಯಾಲ್ಯೂ 35.5 ಇದೆ. ಸಿನ್ಸ್ ಸ್ಟ್ಯಾಂಡರ್ಡ್ಸ್ ಆರ್ ನೋನ್, ಅದನ್ನು ನಾವು ರೀಪ್ರೆಸೆಂಟ್ ಏನು ಮಾಡ್ತೀವಿ, ಎಕ್ಸ್ ಬಾರ್ ಡ್ಯಾಶ್ ಅಂತ ರೀಪ್ರೆಸೆಂಟ್ ಮಾಡ್ತೀವಿ. ಸೊ ಎಕ್ಸ್ ಬಾರ್ ಡ್ಯಾಶು 35.5 ಬರುತ್ತೆ, ಮತ್ತು ಸಿಗ್ಮಾ ಡ್ಯಾಶು 8 ಬರುತ್ತೆ, ಆ್ಯಂಡ್ ಸ್ಯಾಂಪಲ್ ಸೈಜ್ ಏನಿದೆ 4 ಈಚ್ ಅಂತ ಹೇಳಿದ್ದಾರೆ. ಸೊ ಎನ್ ವ್ಯಾಲ್ಯೂ 4 ಬರುತ್ತೆ. ಸೊ ಆಗ ಕಂಟ್ರೋಲ್ ಲಿಮಿಟ್ಸ್ ಏನು ಬರುತ್ತೆ ಎಕ್ಸ್ ಬಾರ್ ಚಾರ್ಟಿಗೆ, ಸೊ ಸೆಂಟ್ರಲ್ ಲೈನ್ ಏನು ಬರುತ್ತೆ, ಎಕ್ಸ್ ಬಾರ್ ಡ್ಯಾಶ್ ಅಂದರೆ 35.5, ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಅಂತಂದರೆ ಎಕ್ಸ್ ಬಾರ್ ಡ್ಯಾಶ್ ಮೈನಸ್ ಎ ಸಿಗ್ಮಾ ಡ್ಯಾಶ್. ಕ್ಯಾಲ್ಕುಲೇಟ್ ಮಾಡಿ ಎ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ಫಾರ್ ಎನ್ ಇಸ್ ಈಕ್ವಲ್ಸ್ ಟು 4 ಇದ್ದಾಗ ಎ ವ್ಯಾಲ್ಯೂ ಏನಿದೆ ಅಂತ. ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟಿಗೆ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂ ಸಿಕ್ತಲ್ವ. ಸೊ ಇಲ್ಲಿ ನೀವು ನೋಡಬೇಕು, ಇವಾಗ ಯಾವಾಗಲೂ ಲೋವರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ ಯಾವಾಗಲೂ ಏನಿರುತ್ತೆ, ಸೆಂಟ್ರಲ್ ಲೈನ್ಕಿನ್ನ ಕಡಿಮೆನೇ ಇರಬೇಕು, ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ ಏನಿರಬೇಕು, ಸೆಂಟ್ರಲ್ ಲೈನ್ಕಿನ್ನ ಹೆಚ್ಚಿಗೆನೇ ಇರಬೇಕು. ಬಿಕಾಸ್ ಅದು ಚಾರ್ಟಲ್ಲಿ ಯಾವ ಥರ ಇತ್ತು, ಲೋವರ್ ಕಂಟ್ರೋಲ್ ಲಿಮಿಟ್ಟು ಸೆಂಟ್ರಲ್ ಲೈನ್ ಕೆಳಗಡೆ ಇತ್ತು, ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ಟು ಸೆಂಟ್ರಲ್ ಲೈನ್ ಮೇಲ್ಗಡೆ ಇತ್ತಲ್ಲ. ಸೊ ಆ ಥರ ವ್ಯಾಲ್ಯೂಸ್, ಇಲ್ಲಿ ವ್ಯಾಲ್ಯೂಸ್ ನೀವು ನೋಡಿದರೆ ಗೊತ್ತಾಗುತ್ತೆ. ಸೊ ಈಗ ಚಾರ್ಟ್ ನೋಡಿ, ಸೆಂಟ್ರಲ್ ಇವಾಗ ಚಾರ್ಟ್ ಯಾವ ಥರ ತೆಗಿಬೇಕು, ವೈ ಆಕ್ಸಸ್ಸಲ್ಲಿ ಯಾವಾಗಲೂ ಎವರೇಜಸ್ ಇರಬೇಕು, ಮತ್ತು ಎಕ್ಸ್ ಆಕ್ಸಸ್ಸಲ್ಲಿ ನಂಬರ್ಸ್ ಇರುತ್ತೆ. ಸೊ ಇವಾಗ ನೀವು ಎವರೇಜಸ್ ಅಂದರೆ ಏನಿದೆ, ಇಲ್ಲಿ ಸೆಂಟ್ರಲ್ ಲೈನ್ ವ್ಯಾಲ್ಯೂಸ್ ಇದು ಲಿಮಿಟ್ಸ್ ಎಲ್ಲ ಏನಿದೆ ಅಲ್ಲ, ಸೊ ಈಗ 35.5, 23.5, 47.5 ಇದೆ. ಸೊ ಅದು ಈಸಿ ಪರ್ಪಸ್ಗೆ ಅವರು ಹಿಂಗೆ ರೇಂಜ್ ಇಟ್ಕೊಂಡಿದ್ದಾರೆ, 25, 30, 35, 40 ಈ ಥರ. ನೀವು ಆ ಸ್ಕೇಲ್ ಬರ್ಕೊಳ್ಬೋದು ಆ ಥರ, ನಿಮಗೆ ಹಿಂಗೆ ಬೇಕೋ ಹಾಗೆ. ಸೊ ಇವಾಗ ಫಸ್ಟು ಸೆಂಟ್ರಲ್ ಲೈನ್ ವ್ಯಾಲ್ಯೂ ಏನು ಬಂದಿದೆ, 35.5 ಬಂದಿದೆ ಅಲ್ಲ, ಸೊ ಅದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ ಏನಿದೆ, 23.5, ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ 47.5, ಅದನ್ನ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಸೊ ಇಫ್ ದ ಸ್ಟ್ಯಾಂಡರ್ಡ್ಸ್ ಆರ್ ನೋನ್ ಟು ಬಿ ಎಕ್ಸ್ ಬಾರ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 20 ಆ್ಯಂಡ್ ಸಿಗ್ಮಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು 6, ಕನ್ಸ್ಟ್ರಕ್ಟ್ ಎಕ್ಸ್ ಬಾರ್ ಚಾರ್ಟ್ ಆರ್ ಫಾರ್ ದ ಫಾಲೋಯಿಂಗ್ ಡೇಟಾ. ಅವ್ರು ಕ್ವಶನ್ನಲ್ಲೇ ಕೊಟ್ಬಿಟ್ಟಿದ್ದಾರೆ ಸ್ಟ್ಯಾಂಡರ್ಡ್ಸ್ ಆರ್ ನೋನ್ ಅಂತ. ಇಫ್ ದ ಸ್ಟ್ಯಾಂಡರ್ಡ್ಸ್ ಆರ್ ನೋನ್, ಸೊ ಸ್ಟ್ಯಾಂಡರ್ಡ್ಸ್ ಆಲ್ರೆಡಿ ಗೊತ್ತಿದೆ ಅಂದರೆ, ಮತ್ತು ಅವ್ರು ನಮಗೆ ಡೇಟಾ ಕೊಟ್ಟಿದ್ದಾರೆ ಫಾರ್ ದ ಫಾಲೋಯಿಂಗ್ ಡೇಟಾ. ಸೊ ಇವಾಗ ಈ ಥರ ನಮಗೆ ಡೇಟಾ ಕೊಟ್ಟಾಗ ನಾವು ಏನು ಮಾಡಬೇಕು, ನಮಗೆ ಪ್ರೊಡಕ್ಷನ್ ಪ್ರೊಸೆಸ್ಸು ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅಂತ ಅವರು ನಮಗೆ ಕೇಳ್ದಂಗೆ ಅರ್ಥ. ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ಕಂಟ್ರೋಲ್ ಚಾರ್ಟಲ್ಲಿ ಇದನ್ನೆಲ್ಲ ನಾವು ಪ್ಲಾಟ್ ಮಾಡಬೇಕಾಗತ್ತೆ. ಫಸ್ಟು ಕಂಟ್ರೋಲ್ ಲಿಮಿಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನಮಗೆ ಎಕ್ಸ್ ಬಾರ್ ಡ್ಯಾಶ್ ಗೊತ್ತಿದೆ, ಸಿಗ್ಮಾ ಡ್ಯಾಶ್ ಗೊತ್ತಿದೆ, ಆ್ಯಂಡ್ ಸ್ಯಾಂಪಲ್ ಸೈಜ್ ಗೊತ್ತಿದೆ. ಸೊ ಈಗ ಸೆಂಟ್ರಲ್ ಲೈನ್ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ಬಾರ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 20 ಇದೆ, ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ಟು ಎಕ್ಸ್ ಬಾರ್ ಡ್ಯಾಶ್ ಮೈನಸ್ ಎ ಸಿಗ್ಮಾ ಡ್ಯಾಶ್, ಅಂದರೆ 20 ಮೈನಸ್ ಎ ವ್ಯಾಲ್ಯೂ ಎಷ್ಟು ಬರುತ್ತೆ ಫಾರ್ ಸ್ಯಾಂಪಲ್ ಸೈಜ್ 5, 1.342 ಬರುತ್ತೆ, ಇಂಟು ಸಿಗ್ಮಾ ಡ್ಯಾಶ್ ಅಂದರೆ 6 ಮಾಡಿದಾಗ 11.95, ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮಾಡಿದಾಗ 28.05. ಸೊ ಅದನ್ನ
ನೀವೆಲ್ಲ ಚಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಸೆಂಟ್ರಲ್ ಲೈನ್ ಎಷ್ಟಿದೆ 20 ಮಾರ್ಕ್ ಮಾಡ್ಕೊಂಡಿದ್ದಾರೆ ಡಾರ್ಕ್ ಲೈನ್ ತ್ರೂ, ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ ಡ್ಯಾಶ್ ಲೋವರ್ ಕಂಟ್ರೋಲ್ ಲಿಮಿಟ್ ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ ನಾವು ಡ್ಯಾಶ್ಡ್ ಲೈನಿಂದ ರಿಪ್ರೆಸೆಂಟ್ ಮಾಡಬೇಕು. ಸೊ ಆ 11.95 ಮತ್ತು 28.05 ಮಾರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನೋಡಿ ಗ್ರಾಫಲ್ಲಿ ನೀವು ಈ ವ್ಯಾಲ್ಯೂಸ್ ಎಲ್ಲೆಲ್ಲ ಪ್ರಾಟ್ ಮಾಡಬೇಕು. ಅಂದರೆ ಸ್ಯಾಂಪಲ್ ನಂಬರ್ 1 ಇದ್ದಾಗ ಸ್ಯಾಂಪಲ್ ಮೀನ್ ಎಷ್ಟಿದೆ 19 ಇದೆ ಅಲ್ವಾ. ಸೊ ಅಂದರೆ ಇವಾಗ ಸ್ಯಾಂಪಲ್ ನಂಬರ್ 1 ಇದ್ದಾಗ ಸ್ಯಾಂಪಲ್ ಮೀನ್ 19 ಇದೆ, ಅದನ್ನ ಪ್ಲಾಟ್ ಮಾಡ್ಕೊಳ್ಳಿ. ಅದೇ ಥರ ಸ್ಯಾಂಪಲ್ ನಂಬರ್ 2 ಇದ್ದಾಗ ಸ್ಯಾಂಪಲ್ ಮೀನ್ 24 ಇದೆ, ಅದನ್ನ ಪ್ಲಾಟ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಯಾಂಪಲ್ ಮೀನ್ ಸ್ಯಾಂಪಲ್ ನಂಬರ್ 3 ಇದ್ದಾಗ ಸ್ಯಾಂಪಲ್ ಮೀನ್ 22. ಸೊ ಈ ಥರ ಎಲ್ಲ ವ್ಯಾಲ್ಯೂಸನ್ನು ನೀವು ಪ್ಲಾಟ್ ಮಾಡಿಕೊಂಡು ಅದನ್ನ ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಇದರರ್ಥ ನಿಮ್ಗೆ ಏನು ಸಿಗುತ್ತೆ, ನಮಗೆ ಎಲ್ಲ ವ್ಯಾಲ್ಯೂಸು ಲಿಮಿಟ್ಸ್ ಒಳಗಡೆನೇ ಇದ್ದಾವಲ್ಲ. ಅಂದರೆ ಯಾವ ವ್ಯಾಲ್ಯೂಸು ಕೂಡ ಲಿಮಿಟ್ಸ್ನ ಬಿಟ್ಟು ಹೊರಗಡೆ ಹೋಗಿಲ್ಲ. ಅಂದರೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ನೂ ದಾಟಿಲ್ಲ, ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಬಿಟ್ಟು ಅದು ಹೊರಗಡೆ ಹೋಗಿಲ್ಲ, ಆ ರೇಂಜಲ್ಲೇ ಇದ್ದಾವಲ್ಲ. ಸೊ ಈ ಥರ ಇದ್ದಾಗ ನಾವು ಏನಂತ ಹೇಳ್ತೀವಿ, ಎಲ್ಲ ಪಾಯಿಂಟ್ಸು ದೇ ಆರ್ ಲೈಸ್ ಇನ್ಸೈಡ್ ದ ಲಿಮಿಟ್ಸ್. ಸೊ ನಾವೇನಂತ ಹೇಳ್ತೇವೆ, ದ ಪ್ರೊಡಕ್ಷನ್ ಪ್ರೊಸೆಸ್ ಈಸ್ ವಿದಿನ್ ದ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟು, ದ ಫಾಲೋಯಿಂಗ್ ಡೇಟಾ ಶೋ ದ ವ್ಯಾಲ್ಯೂಸ್ ಆಫ್ ಸ್ಯಾಂಪಲ್ ಮೀನ್ಸ್ ಎಕ್ಸ್ ಬಾರ್ ಆ್ಯಂಡ್ ದ ರೇಂಜಸ್ ಆರ್ ಫಾರ್ 10 ಸ್ಯಾಂಪಲ್ಸ್ ಆಫ್ ಸೈಜ್ ಫಾರ್ ಈಚ್. ಕನ್ಸ್ಟ್ರಕ್ಟ್ ಕಂಟ್ರೋಲ್ ಚಾರ್ಟ್ ಫಾರ್ ಮೀನ್ ಆ್ಯಂಡ್ ಡಿಟರ್ಮಿನ್ ವೆದರ್ ದ ಪ್ರೊಸೆಸ್ ಈಸ್ ಇನ್ ಕಂಟ್ರೋಲ್. ಸೊ ಇಲ್ಲಿ ಕೇಳಿದ್ದಾರೆ ಅಲ್ವಾ, ಡೈರೆಕ್ಟ್ಲಿ ಪ್ರೊಸೆಸ್ ಈಸ್ ಇನ್ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅಂತ ಕೇಳಿದ್ದಾರೆ. ಅಂದರೆ ನಾವಾಗ ಏನು ಮಾಡಬೇಕು, ಚಾರ್ಟ್ ತೆಗೆದುಬಿಟ್ಟು ಎಲ್ಲ ವ್ಯಾಲ್ಯೂಸನ್ನು ಅದರಲ್ಲಿ ಪ್ಲಾಟ್ ಮಾಡಿ ಚೆಕ್ ಮಾಡಬೇಕು ಎಲ್ಲ ವ್ಯಾಲ್ಯೂಸು ಲಿಮಿಟ್ ಆ ಲಿಮಿಟ್ಸ್ ಒಳಗಡೆ ಇದೆಯಾ ಅಂತ. ಸೊ ಇಫ್ ಲಿಮಿಟ್ಸ್ ಒಳಗಡೆ ಇದ್ದರೆ ಪ್ರೊಸೆಸ್ ಈಸ್ ಇನ್ ಕಂಟ್ರೋಲ್ ಅಂತ, ಅಥವಾ 1 or more ಪಾಯಿಂಟ್ಸ್ ಹೊರಗಡೆ ಇದ್ದರೆ ಇಟ್ ದ ಪ್ರೊಸೆಸ್ ಈಸ್ ನಾಟ್ ಇನ್ ಕಂಟ್ರೋಲ್ ಅಂತ ಹೇಳ್ಬೋದು. ಸೊ ಇವಾಗ ನಮಗಿಲ್ಲಿ ಡೇಟಾ ಗೊತ್ತಿಲ್ಲ ಅಲ್ವಾ, ಬಿಕಾಸ್ ಅಲ್ಲಿ ಹೇಳಿದ್ದಾರೆ ಸ್ಯಾಂಪಲ್ ಮೀನ್ ಮತ್ತು ರೇಂಜಸ್ ಅಂತ ಹೇಳಿದ್ದಾರೆ. ಸೊ ರೇಂಜ್ ಅಂತ ಯಾವಾಗ ಬರುತ್ತೆ, ಸ್ಟ್ಯಾಂಡರ್ಡ್ಸ್ ಗೊತ್ತಿರದೇ ಇದ್ದಾಗ. ಸೊ ಇವಾಗ ಫಸ್ಟು ನಾವು ನೋಡಿದ್ವಲ್ಲ ಅಬೋ ಅಲ್ಲಿ ಎಲ್ಲ ಥಿಯರಿ ಪಾರ್ಟಲ್ಲಿ ಗೊತ್ತಿತ್ತು ನಮಗೆ, ಅಂದರೆ ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲದಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ. ಸೊ ಎಕ್ಸ್ ಡಬಲ್ ಬಾರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, ಇಟ್ ಈಸ್ ದ ಮೀ ಇದೇನು ಎಕ್ಸ್ ಡಬಲ್ ಬಾರ್ ಅಂದರೆ ಎವರೇಜಸ್ ಆಫ್ ಸ್ಯಾಂಪಲ್ ಮೀನ್ಸ್ ಅಂತ. ಸೊ ಸ್ಯಾಂಪಲ್ ಮೀನ್ ಸಮೇಷನ್ ಎಕ್ಸ್ ಬಾರ್ ಮಾಡಿದ್ರೆ ಏನು ಬರುತ್ತೆ, ಎಲ್ಲ ಮೀನ್ಸನ್ನು ಸಮ್ ಮಾಡಿದಾಗ 300 ಬರುತ್ತೆ, ಡಿವೈಡೆಡ್ ಬೈ ಕೆ ಅಂದರೆ ಎಷ್ಟು ಸ್ಯಾಂಪಲ್ಸ್ ಇದೆ, 10 ಸ್ಯಾಂಪಲ್ಸ್ ಇದೆ ಅಲ್ವಾ. ಸೊ ಡಿವೈಡೆಡ್ ಬೈ 10 ಮಾಡಿದಾಗ 30 ಬರುತ್ತೆ. ಅದೇ ಥರ ಆರ್ ಬಾರ್ ಅಂದರೆ ಸಮೇಷನ್ ಆರ್ ಡಿವೈಡೆಡ್ ಬೈ ಕೆ ಅಂದರೆ ರೇಂಜಸ್ ಎಲ್ಲ ಸಮ್ ಮಾಡಿ ಡಿವೈಡೆಡ್ ಬೈ ಕೆ ಅಂದರೆ 10 ಅಂದರೆ ಅದು 20 ಬರುತ್ತೆ. ಸೊ ಇವಾಗ ನಮಗೆ ಮೀನ್ ಗೊತ್ತಿದೆ ಮತ್ತು ಆ ರೇಂಜ್ ಗೊತ್ತಾಯಿತು. ಸೊ ಈಗ ಕಂಟ್ರೋಲ್ ಲಿಮಿಟ್ಸ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಸೆಂಟ್ರಲ್ ಲೈನ್ ಏನು ಬರುತ್ತೆ, ಎಕ್ಸ್ ಡಬಲ್ ಬಾರ್ ಅಂದರೆ 30 ಬರುತ್ತೆ, ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ ಎಕ್ಸ್ ಡಬಲ್ ಬಾರ್ ಮೈನಸ್ A to R bar ಅಂತ. ಸೊ ಎ ಟು ವ್ಯಾಲ್ಯೂ ನೋಡ್ಕೊಳ್ಳಿ ಫಾರ್ ಸ್ಯಾಂಪಲ್ಸ್ ಇಸ್ 5 ಇದ್ದಾಗ. ಅದೇ ಥರ ಅಪ್ಪರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂಸ್ ಎಲ್ಲ ಸಿಕ್ವಲ್ಲ, ಈ ವ್ಯಾಲ್ಯೂಸನ್ನು ನೀವು ಇಲ್ಲಿ ಚಾರ್ಟಲ್ಲಿ ಏನು ಮಾಡಿ ಪ್ಲಾಟ್ ಮಾಡಿ, ಅಂದರೆ ಕಂಟ್ರೋಲ್ ಚಾರ್ಟನ್ನು ಹಾಕಿ ಫಸ್ಟು. ಅಂದರೆ ಕಂಟ್ರೋಲ್ ಲಿಮಿಟ್ ಸೆಂಟ್ರಲ್ ಲೈನ್ ವ್ಯಾಲ್ಯೂ 30 ಇದೆ, ಲೋವರ್ ಕಂಟ್ರೋಲ್ ಲೈನ್ ವ್ಯಾಲ್ಯೂ 15.42 ವ್ಯಾಲ್ಯೂ ಪ್ಲಾಟ್ ಮಾಡಿ, ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ 44.58. ಸೊ ಈ ಥರ ನೀವು ಚಾರ್ಟ್ ಹಾಕ್ಕೊಂಡ್ಮೇಲೆ ಆಮೇಲೆ ಈ ಪಾಯಿಂಟ್ಸ್ ಎಲ್ಲ ಪ್ಲಾಟ್ ಮಾಡಿ. ಅಂದರೆ ಇವಾಗ ಸ್ಯಾಂಪಲ್ ನಂಬರ್ 1 ಇದ್ದಾಗ ಸ್ಯಾಂಪಲ್ ಮೀನ್ ಎಷ್ಟಿದೆ 20. ಸೊ ಸ್ಯಾಂಪಲ್ ನಂಬರ್ 1 ಇದ್ದಾಗ ಸ್ಯಾಂಪಲ್ ಮೀನ್ 20. ಅದೇ ಥರ ಸ್ಯಾಂಪಲ್ ನಂಬರ್ 2 ಇದ್ದಾಗ ಸ್ಯಾಂಪಲ್ ಮೀನ್ 34. ಸೊ ಸ್ಯಾಂಪಲ್ 2 ಇದ್ದಾಗ ಸ್ಯಾಂಪಲ್ ಮೀನ್ 34. ಇದೇ ಥರ ಎಲ್ಲ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಪ್ಲಾಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ಯಾಂಪಲ್ ನಂಬರ್ 3ಗೆ ಮತ್ತು ಸ್ಯಾಂಪಲ್ ನಂಬರ್ 8ಗೆ ಸ್ಯಾಂಪಲ್ ಮೀನು ಏನಿದೆ ಔಟ್ಸೈಡ್ ದ ಲಿಮಿಟ್ ಇದೆಯಲ್ಲ. ಅಂದರೆ ಸ್ಯಾಂಪಲ್ ನಂಬರ್ 3 ಇದ್ದಾಗ ಲಿಮಿಟ್ಟು ಅಪ್ಪರ್ ಕಂಟ್ರೋಲ್ ಲಿಮಿಟ್ ಬಿಟ್ಟು ಹೊರಗಡೆ ಹೋಗಿದೆ. ಅದೇ ಸ್ಯಾಂಪಲ್ ನಂಬರ್ 8ಗೆ ವ್ಯಾಲ್ಯೂ ಏನಿದೆ ಲೋವರ್ ಕಂಟ್ರೋಲ್ ಲಿಮಿಟ್ಗಿಂತ ಕೆಳಗಡೆ ಇದೆ. ಸೊ ಏನು ಲಿಮಿಟ್ ಬಿಟ್ಟು ಹೊರಗಡೆ ಹೋಗಿದೆಲ್ಲ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಏನಾದರೂ ಪಾಯಿಂಟ್ಸು ಲೈಸ್ ಔಟ್ಸೈಡ್ ಅದು ಏನಾದರೂ ಹೊರಗಡೆ ಲಿಮಿಟ್ಸಿಂದ ಹೊರಗಡೆ ಇದ್ದರೆ ಅದಕ್ಕೆ ನಾವು ಏನಂತ ಹೇಳ್ತೇವೆ, ದ ಪ್ರೊಡಕ್ಷನ್ ಪ್ರೊಸೆಸ್ ಈಸ್ ನಾಟ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ನಾವು ಬರಿಬೇಕಾಗುತ್ತೆ ಸಿನ್ಸ್ ದ 2 ಪಾಯಿಂಟ್ಸ್ ಅವು ಔಟ್ಸೈಡ್ ದ ಲಿಮಿಟ್ಸ್ ಲೈ ಇದೆ. ಸೊ ದ ಪ್ರೊಡಕ್ಷನ್ ಪ್ರೊಸೆಸ್ ಈಸ್ ನಾಟ್ ಅಂಡರ್ ಕಂಟ್ರೋಲ್ ಅಂತ ನಾವು ಹೇಳ್ತೇವೆ. ಸೊ ಇನ್ ಆರ್ಡರ್ ಟು ಟೆಸ್ಟ್ ವೆದರ್ ಅ ಪ್ರೊಸೆಸ್ ಆಫ್ ಮೋಲ್ಡಿಂಗ್ ಅ ಬ್ರಾನ್ಸ್ ಬಿಯರ್ ಕಾಸ್ಟಿಂಗ್ 6 ಸ್ಯಾಂಪಲ್ಸ್ ಆಫ್ ಸೈಜ್ 5 ಈಚ್ ಆರ್ ಟೇಕನ್, ದ ವೇರಿಯೇಷನ್ಸ್ ಇನ್ ವೇಟ್ ಆರ್ MG ಆಫ್ ಕಾಸ್ಟಿಂಗ್ ಆರ್ ರೆಕಾರ್ಡೆಡ್ ಆ್ಯಸ್ ಫಾಲೋಸ್. ಸೊ ಇಲ್ಲಿ ನಮಗೆ ಹೇಳಿದ್ದಾರೆ ಏನು, 6 ಸ್ಯಾಂಪಲ್ಸ್ ಅಂತ ಹೇಳಿದ್ದಾರೆ ಆಫ್ ಸೈಜ್ 5 ಈಚ್ ಅಂದರೆ ಸ್ಯಾಂಪಲ್ ಸೈಜ್ ಎಷ್ಟಿದೆ 5 ಇದೆ, ಅದೇ ಥರ 6 ಇದೆ ಅಂತ ಅರ್ಥ. ಸೊ ಸ್ಯಾಂಪಲ್ ಸೈಜ್ ಎನ್ ಏನಾಗುತ್ತೆ ಇಲ್ಲಿ 5 ಆಗುತ್ತೆ, ಮತ್ತು ಅದೇ ಥರ 6 ಸ್ಯಾಂಪಲ್ಸ್ ಅಂತ 6 ಸ್ಯಾಂಪಲ್ಸ್ ಇದೆ. ಸೊ ಇವಾಗ
ನಮಗಿಲ್ಲಿ ಏನಿದೆ ಡೇಟಾ ಗೊತ್ತಿಲ್ಲ ಅಲ್ಲ ಡೈರೆಕ್ಟ್ ಅಂದರೆ ಸ್ಟ್ಯಾಂಡರ್ಡ್ಸ್ ಡೈರೆಕ್ಟ್ಲಿ ಕೊಟ್ಟಿಲ್ಲ ನಮಗೆ ಸೊ ಡೈರೆಕ್ಟ್ಲಿ ಕೊಟ್ಟಿಲ್ಲ ಅಂದಾಗ ನಾವು ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ಆರ್ ಚಾರ್ಟ್ ನಮಗೇನಾಗುತ್ತೆ ರೇಂಜಸ್ ಕೊಟ್ಟಿದ್ದಾರಲ್ವ ಸೊ ರೇಂಜಸ್ ಅಂದರೆ ಆರ್ ಬಾರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಸಮೇಷನ್ ಆರ್ ಡಿವೈಡೆಡ್ ಬೈ ಕೆ ಕೆ ಅಂದರೆ ನಂಬರ್ ಆಫ್ ಸ್ಯಾಂಪಲ್ಸ್ ಅಂತ ಸೊ ಸ್ಯಾಂಪಲ್ಸ್ ಎಷ್ಟಿದೆ 6 ಸ್ಯಾಂಪಲ್ಸ್ ಕೊಟ್ಟಿದ್ದಾರಲ್ಲ ಸೊ ಸಮೇಷನ್ ಆರ್ ಮಾಡಿದಾಗ 37 ಡಿವೈಡೆಡ್ ಬೈ ನಂಬರ್ ಆಫ್ ಸ್ಯಾಂಪಲ್ಸ್ ಅಂದರೆ 6 ಬರುತ್ತೆ ಸೊ ಆರ್ ಬಾರ್ ನಮಗೆ 6.17 ಬರುತ್ತೆ ಮತ್ತೆ ಕಂಟ್ರೋಲ್ ಲಿಮಿಟ್ಸ್ ಫಾರ್ ಆರ್ ಚಾರ್ಟ್ ಅನ್ನು ಸ್ಟ್ಯಾಂಡರ್ಡ್ಸ್ ಗೊತ್ತಿರದಾದಾಗ ಸೆಂಟ್ರಲ್ ಲೈನ್ ಅಂದರೆ ಆರ್ ಬಾರ್ 6.17 ಬರುತ್ತೆ ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ D3 ಆರ್ ಬಾರ್ ಅಂದರೆ D3 0 ಬರುತ್ತೆ ಸೊ ವ್ಯಾಲ್ಯೂ ಲೋವರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ 0 ಬರುತ್ತೆ ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ ಅಂದರೆ D4 ಆರ್ ಬಾರ್ ಅಂತ ಸೊ ಅಂದರೆ D4 ಅಂದರೆ ಏನು ಬರುತ್ತೆ 2.115 ಬರುತ್ತಿದೆ ಸೊ ಅದರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲ ಲಿಮಿಟ್ಸ್ ವ್ಯಾಲ್ಯೂಸು ನಮಗೆ ಸಿಕ್ತಲ್ಲ ಸೊ ಇವಾಗ ಸಿಕ್ಕಿದಾಗ ಅದನ್ನ ನಾವು ಪ್ಲಾಟ್ ಮಾಡ್ಕೊಳ್ಳಿ ಸೊ ಇವಾಗ ಸೆಂಟ್ರಲ್ ಲೈನ್ ವ್ಯಾಲ್ಯೂ 6.17 ಇದೆ ಲೋವರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂ 0 ಇದೆ ಆ್ಯಂಡ್ ಅಪ್ಪರ್ ಕಂಟ್ರೋಲ್ ಲಿಮಿಟು 13.05 ಇದೆ ಸೊ ಇವಾಗ ಇದರಲ್ಲಿ ಪ್ಲಾಟ್ ಮಾಡಿ ಸ್ಯಾಂಪಲ್ ನಂಬರ್ 1 ಇದ್ದಾಗ ರೇಂಜ್ ಎಷ್ಟಿತ್ತು 2 ಇತ್ತು ಅದನ್ನು ಪ್ಲಾಟ್ ಮಾಡಿ ಅದೇ ಥರ ಸ್ಯಾಂಪಲ್ 2 ಇದ್ದಾಗ ರೇಂಜ್ 7 ಸ್ಯಾಂಪಲ್ 3 ಇದ್ದಾಗ ರೇಂಜ್ 6 ಈ ಥರ ನೀವೆಲ್ಲ ಪ್ಲಾಟ್ ಮಾಡಿದಾಗ ನೋಡಿ ಎಲ್ಲ ಏನು ಎಲ್ಲ ರೇಂಜ್ ವ್ಯಾಲ್ಯೂಸು ವಿದಿನ್ ದ ಲಿಮಿಟ್ಸ್ ಇದೆಯಲ್ಲ ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ ದ ಪ್ರೊಡಕ್ಷನ್ ಪ್ರೊಸೆಸ್ ಈಸ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತೇವೆ ಸೊ